ಆದ್ರೂ ಬೈತಾ ಇದ್ದಾರೆ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಭ್ಯರಿಗೆ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಒಂದು ಕಡೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ, ನಾವಿವತ್ತು ಅನೇಕ ಸಂಘ ಸಂಸ್ಥೆಗಳು ಸೆಕ್ಯುಲರ್ ಆಗುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಧಾರ್ಮಿಕ ಸಂಕೇತಗಳನ್ನು ಕಳಚಿಕೊಳ್ಳುವ ಕಡೆ ಹೋಗ್ತಾ ಇದ್ರೆ, ನಮ್ಮ ಸಂಕೇತಗಳನ್ನು ಉಳಿಸಿಕೊಳ್ಳುವ ಕಡೆ ಮಿಥಿಕ್ ಸೊಸೈಟಿ ಹೆಜ್ಜೆ ಹಾಕ್ತಾ ಇದೆ. ಅದು ಬಹಳ ಶುಭ ಸೂಚನೆ ಅಂತ ನಾನು ಅಂದುಕೊಳ್ತೇನೆ. ಯುಗಾದಿ ಕೇವಲ 5 ದಿನಗಳ ಹಿಂದೆಷ್ಟೇ ಆಯಿತು, ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಯುಗಾದಿ ಅಂತ ಹೇಳುವಾಗ ಬೇಂದ್ರೆ ಅವರ ಒಂದು ಪದ್ಯ ನಮಗೆಲ್ಲರಿಗೂ ಮನಸ್ಸಿಗೆ ಬರುವಂಥದ್ದು, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಳುವಂಥದ್ದು. ಹಾಗೇನೆ ಅವರು ಇನ್ನೊಂದು ಪದ್ಯವನ್ನು ಬರೆದಿದ್ದಾರೆ ಕಾಲದ ಬಗ್ಗೆ, ಯಾಕೆಂದರೆ ನಾವು ಇವತ್ತು ಭಾರತೀಯ ಕಾಲ ಪದ್ಧತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅವರ ಇನ್ನೊಂದು ಕವಿತೆ ಕಾಲದ ಬಗ್ಗೆ ಇರುವಂಥದ್ದು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಕಾಲನ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂಥೇಳಿ. ಅಲ್ಲಿ ಅವರು ಹೇಳ್ತಾರೆ, ಈರುಳಿರುಳು ಅಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದಕ್ಕೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ರ. ತುಂಬಾ ಉದ್ದಕ್ಕೆ ಅದನ್ನು ಬರಿತಾ ಹೋಗ್ತಾರೆ. ಆ ಬರದ ಸಂದರ್ಭವನ್ನು ಕೂಡ ನಾನು ಸುಮ್ಮನೆ ನೆನಪಿಸಿಕೊಳ್ತೇನೆ. ಮಧ್ಯಾಹ್ನ ಒಳ್ಳೆಯ ಊಟ ಮಾಡಿ, ಬಹುಶಃ ಯುಗಾದಿ ಊಟವೇ ಇರಬೇಕು, ಒಬ್ಬಟ್ಟು ಊಟ ಮಾಡಿದ್ದಿರಬೇಕು, ಒಳ್ಳೆಯ ಊಟ ಮಾಡಿ ಬೇಂದ್ರೆಯವರು ಮಲಗಿದ್ರಂತೆ. ನಮಗೆಲ್ಲ ಒಂದು ಅಭ್ಯಾಸ ಇದೆ, ಮಧ್ಯಾಹ್ನ ಊಟ ಆದ್ಮೇಲೆ ಒಂದು 1/2 ಗಂಟೆ, ಒಂದು 10 ನಿಮಿಷ, ನಾವು ಅದಕ್ಕೆ ನ್ಯಾಪ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ. ಆ ರೀತಿಯ ಒಂದು ನ್ಯಾಪ್ ತೆಗಿಬೇಕು ಅಂತ ಹೇಳಿ, ಒಂದು ಸಣ್ಣ ನಿದ್ದೆ ತೆಗಿಬೇಕು ಅಂತ ಹೇಳಿ ಮಲಗಿದ್ದಾರೆ. ಏನೊಂದು 2 ಗಂಟೆಗೆ 3 ಗಂಟೆಗೆ ಮಲಗಿರಬೇಕು, ಒಂದು 10-15 ನಿಮಿಷ ಮಲಗಿ ಹೇಳ್ತೇನೆ ಅಂತ ಮಲಗಿದ್ದವರು. ಎದ್ದು ನೋಡಬೇಕಾದ್ರೆ 5:30 ಅಥವಾ 6 ಗಂಟೆನೋ ಆಗ್ಬಿಟ್ಟಿದೆ, ಸೂರ್ಯಾಸ್ತದ ಸಮಯ ಆಗ್ಬಿಟ್ಟಿದೆ. ಅವರಿಗೆ ಒಂದು ಸಲ ಆಶ್ಚರ್ಯ ಆಯ್ತು, ಗಾಬರಿ ಆಯ್ತು, ಅಯ್ಯೋ ನಾನು 10 ನಿಮಿಷ ಅಂತ ಹೇಳಿ ಮಲಗಿದೆ, ಇಷ್ಟು ಹೊತ್ತು ಮಲಗಿಬಿಟ್ನ ಅಂತ ಹೇಳಿ. ಆ ಒಂದು ಭಾವನೆಯಲ್ಲಿ ಅವರು ಕಾಲ ಹೇಗೆ ಹಾರಿ ಹೋಗುತ್ತೆ ಅನ್ನುವ ವಿಷಯವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಯಾಕಂದ್ರೆ ಹಕ್ಕಿಗಳು ಮತ್ತೆ ಮನೆಗೆ ಸೇರುವ ಸಮಯ ಅದು, ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಎದ್ದೇಳುವಾಗ ಹಕ್ಕಿಗಳು ಎಲ್ಲವೂ ಕೂಡ ಅವುಗಳ ದಿನದ ಕೆಲಸವನ್ನು ಮುಗಿಸಿ ಮತ್ತೆ ಗೂಡಿನ ಕಡೆ ಹೋಗ್ತಾ ಇದ್ದವು ಏನೋ, ಹಾಗೆ ಅವುಗಳನ್ನು ನೋಡ್ತಾ ಕಾಲನ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋ ಒಂದು ಕವಿತೆಯನ್ನ ಬೇಂದ್ರೆಯವರು ಬರೆದ್ರು ಅಂತ ಹೇಳಿ ಒಂದು ಐತಿಹ್ಯ. ಅದು ನಿಜವೂ ಸುಳ್ಳು ಗೊತ್ತಿಲ್ಲ, ಯಾಕಂದ್ರೆ ಅವರ ಕವಿತೆಗಳು ಎಲ್ಲಿ ಹುಟ್ಟಿತು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಒಂದು ನಿಖರವಾದ ದಾಖಲೆ ಇಲ್ಲ ಎಲ್ಲೂ ಕೂಡ. ಇಲ್ಲಿ ಕೂತ್ಕೊಂಡು ಕವಿತೆ ಬರದೆ ಅಂತ ಹೇಳುವಂಥದ್ದು ದಾಖಲೆ ಇಲ್ಲ. ಗೋಪಾಲಕೃಷ್ಣ ಅಡಿಗರು ದಿನ ಬೆಳಗ್ಗೆ ಒಂದು ಜಾಗದಲ್ಲಿ ಕೂರ್ತಾ ಇದ್ರಂತೆ, ಕವಿತೆ ಬರಿತಾ ಇದ್ರು ಇಲ್ಲೋ, ಆದ್ರೆ ಪ್ರತಿದಿನ ಒಂದು ಹೊತ್ತಲ್ಲಿ ಕೂತ್ಕೋಬೇಕು, ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೆ ಒಂದು ಕಡೆ ಕೂತ್ಕೋಬೇಕು, ಕವಿತೆ ಬರಿಬೇಕು ಅಂತ ಕೂರ್ತಾ ಇದ್ರಂತೆ. ಬೇಂದ್ರೆಯವರಿಗೆ ಆ ರೀತಿ ಏನು ಇರಲಿಲ್ಲ. ಒಬ್ಬ ಅವರ ಮೇಲೆ ಸಾಕ್ಷ್ಯಚಿತ್ರ ಮಾಡೋದಕ್ಕೆ ಅಂತ ಅವರ ಮನೆಗೆ ಬಂದಾಗ ಎಲ್ಲ ತೋರಿಸಿದ್ರಂತೆ, ಇದು ಅಡುಗೆ ಮನೆ, ಇದು ಹಜಾರ, ಇದು ಪಡಸಾಲೆ, ಇದು ಎಲ್ಲ ಅಂಗಳ ಎಲ್ಲ ತೋರಿಸಿದ್ರಂತೆ. ಆಮೇಲೆ ಅವನು ಕೇಳಿದ್ನಂತೆ, ನೀವು ಕವಿತೆ ಬರೆಯೋ ಜಾಗ ಯಾವುದು ಅಂತ ಕೇಳಿದ್ರಂತೆ. ಆಗ ಬೇಂದ್ರೆಯವರು ಹೇಳಿದ್ರಂತೆ, ಏನಪ್ಪ ಇದೆಲ್ಲ ನಿನಗೆ ಕವಿತೆ ಬರೆಯೋ ಜಾಗ ಅಂತ ಅನಿಸ್ತಾ ಇಲ್ವಾ ಅಂತ. ಹಾಗೆ ಅವರ ಕವಿತೆ ಎಲ್ಲೆಲ್ಲೂ ಹುಟ್ಟುತ್ತಾ ಇತ್ತು, ಅದು ಪಡಸಾಲೆಯಲ್ಲೂ ಹುಟ್ಟುತ್ತಾ ಇತ್ತು, ಒಳಮನೆಯಲ್ಲೂ ಹುಟ್ಟುತ್ತಾ ಇತ್ತು, ಅಡುಗೆ ಮನೆಯಲ್ಲೂ ಹುಟ್ಟುತ್ತಾ ಇತ್ತು, ಅಧ್ಯಯನದ ಕೋಣೆಯಲ್ಲೂ ಹುಟ್ಟುತ್ತಾ ಇತ್ತು. ಈ ಬೇಂದ್ರೆಯವರ ಈ 2 ಹಾಡುಗಳನ್ನ ಕವಿತೆಗಳನ್ನ ನಾನು ಯಾತಕ್ಕೆ ನೆನಪು ಮಾಡಿಕೊಂಡೆ ಅಂದ್ರೆ, ನಮ್ಮ ಭಾರತೀಯ ಕಾಲಮಾನ ಪದ್ಧತಿ ಅಂತ ಹೇಳುವಾಗ ಖಂಡಿತವಾಗಿಯೂ ಇನ್ನೊಂದು ಇದೆ ಅನ್ನೋದು ಸೂಚನೆ ಸಿಗುತ್ತೆ. ಅದರಲ್ಲಿ ಇಲ್ಲದೆ ಇದ್ರೆ ನಾವು ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ, ಬರೀ ಕಾಲಮಾನ ಪದ್ಧತಿ ಅಂತ ಹೇಳ್ಬೋದಾಗಿತ್ತು, ಕ್ಯಾಲೆಂಡರ್ ಅಂತ ಹೇಳ್ಬೋದಾಗಿತ್ತು. ಭಾರತೀಯ ಕಾಲಮಾನ ಪದ್ಧತಿ ಅಂತ ಹೇಳುವಾಗ ಇನ್ನೊಂದು ಪದ್ಧತಿ ಇರಬೇಕು. ಆ ವಿದೇಶಿ ಪದ್ಧತಿಗೂ ಭಾರತೀಯ ಪದ್ಧತಿಗೂ ಏನು ವ್ಯತ್ಯಾಸಗಳು ಅಂತ ಹೇಳಿದ್ರೆ, ಮೂಲಭೂತವಾದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಕಾಲದ ಪರಿಕಲ್ಪನೆಯನ್ನು ಮಾಡುವಾಗ ನಮ್ಮವರು ಕಾಲಚಕ್ರ ಅನ್ನೋ ಒಂದು ಶಬ್ದವನ್ನ ಟಂಕಿಸಿದರು. ಅಂದ್ರೆ ಸಮಯ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ, ಚಕ್ರದ ರೀತಿಯಲ್ಲಿ ಪುನರಾವರ್ತನೆ ಆಗುತ್ತೆ ಅನ್ನೋದು ನಮ್ಮ ಭಾರತೀಯರ ಒಂದು ನಂಬಿಕೆ, ಒಂದು ಮನಸ್ಥಿತಿ.
ಕಾಲಚಕ್ರ ಉರುಳಿ ಹೋಯಿತು ಅಂತ ಹೇಳ್ತೇವೆ. ಅದು ತನ್ನಷ್ಟಕ್ಕೆ ಬಂದುಬಿಡ್ತದೆ, ಯಾರು ನಮಗೆ ಓದಿಸಿಲ್ಲ. ನಮ್ಮವರು ಕಾಲಚಕ್ರ ಅನ್ನೋ ಶಬ್ದವನ್ನೇ ಹೇಳಬೇಕು ಅಂತ ಯಾರು ನಮಗೆ ಹೇಳಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಮಾತಿನಲ್ಲಿ ಸಹಜವಾಗಿ ಆ ಕಾಲಚಕ್ರದ ಪರಿಕಲ್ಪನೆ ಬಂದುಬಿಡುತ್ತೆ. ಆದರೆ ನಾವು ಪಾಶ್ಚಾತ್ಯ ಅಥವಾ ವಿದೇಶಿ ಪರಿಕಲ್ಪನೆಯನ್ನು ನೋಡಿದಾಗ ಅಲ್ಲಿ ನಮಗೆ ಸಿಗುವಂಥದ್ದು ಒಂದು ಸರಳ ರೇಖಾತ್ಮಕವಾದ ಪರಿಕಲ್ಪನೆ. ಕಾಲ ಎಲ್ಲಿಯೋ ಒಂದು ಕಡೆ ಹುಟ್ಟಿತು, ಹುಟ್ಟಿ ಅದು ಮುಂದಕ್ಕೆ ಹೋಗ್ತಾ ಇದೆ, ಅದಕ್ಕೆ ಯಾವುದು ಎಲ್ಲಿಯೋ ಒಂದು ಕಡೆ ಒಂದು ಅಂತ್ಯ ಅನ್ನೋದು ಇದೆ. ಅದಾದ ಮೇಲೆ ಮತ್ತೆ ಏನೂ ಇಲ್ಲ, ಒಂದು ಕಡೆಯಲ್ಲಿ ಹುಟ್ಟಿತು, ಒಂದು ಕಡೆಯಲ್ಲಿ ನಿಂತಿತು ಅಥವಾ ಮುಗಿಯಿತು. ಈ ಹುಟ್ಟು ಮತ್ತು ಅಂತ್ಯದ ಮಧ್ಯದಲ್ಲಿ ಇರುವಂಥದ್ದು ಒಂದು ಸರಳ ರೇಖೆ, ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗುವಂಥ ಒಂದು ಇದಿಲ್ಲ, ಒಂದು ಇದು ಬರೋದಿಲ್ಲ, ಅಲ್ಲಿ ಒಂದು ಪದ್ಧತಿ ಬರೋದಿಲ್ಲ. ಇದು ನಮಗೆ ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಸರಳವಾದ ಪರಿಕಲ್ಪನೆ ಅಂತ ಅನಿಸಿದ್ರು ಕೂಡ ನಮ್ಮ ಇಡೀ ಭಾರತೀಯ ಎಲ್ಲ ನಂಬಿಕೆಗಳು ಕೂಡ ಆಧಾರವನ್ನ ಇಟ್ಟಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಈ ಕಾಲಚಕ್ರದ ಮೇಲೆ, ಕಾಲಚಕ್ರದ ನಂಬಿಕೆಯ ಮೇಲೆ. ನಾನು ತುಂಬಾ ವಿಸ್ತಾರವಾಗಿ ಅದನ್ನು ಹೇಳೋದಿಲ್ಲ. ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು, ಬೇರೆ ದೇಶಗಳ ಅಥವಾ ಬೇರೆ ಸಂಸ್ಕೃತಿಗಳ ಜನರು ಪುನರ್ಜನ್ಮವನ್ನು ನಂಬುವುದಿಲ್ಲ. ಅವರಿಗೆ ಇರುವುದು ಒಂದೇ ಜನ್ಮ. ನೀವು ಭೂಮಿಗೆ ಬಂದಿದ್ದೀರಿ, ಈ ಭೂಮಿಯಲ್ಲಿ ನೀವು ನಿಮ್ಮ ಜೀವಿತವನ್ನ ಬಾಳಬೇಕು, ಮತ್ತೆ ಸತ್ತ ಮೇಲೆ ಮತ್ತೆ ಮತ್ತೆ ಈ ಭೂಮಿಗೆ ಈ ನೆಲಕ್ಕೆ ಬರುವಂತ ಒಂದು ಕ್ರಮ ಏನೂ ಇಲ್ಲ. ಹಾಗಾಗಿ ನೀವು ಒಂದು ಸಲ ಈ ಭೂಮಿಗೆ ಬಂದ ಮೇಲೆ ಈ ಭೂಮಿಯಲ್ಲಿ ನಿಮಗೆ ಸಿಗುವಂಥದ್ದೆಲ್ಲವನ್ನೂ ಕೂಡ ಭೋಗಿಸಬೇಕು, ಅಥವಾ ಈ ಭೂಮಿಯಲ್ಲಿ ಈ ಜೀವಿತದಲ್ಲಿ ನೀವು ಏನೆಲ್ಲ ಮಾಡಬಹುದು ಅದೆಲ್ಲವನ್ನೂ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ಬರುವುದಕ್ಕೆ ಮೂಲಭೂತವಾದ ಕಾರಣ ಯಾವುದು ಅಂತ ಹೇಳಿದ್ರೆ, ಈ ಕಾಲ ಅನ್ನುವಂಥದ್ದು ಸರಳ ರೇಖೆಯಲ್ಲಿ ಚಲಿಸ್ತದೆ ಅನ್ನುವುದೇ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕರ್ಮಫಲದ ಒಂದು ಚಿಂತನೆ ನಡೆದಿದೆ. ನಾವು ಎಷ್ಟೋ ಮಂದಿ ಒಳ್ಳೆಯವರು ಇರ್ತಾರೆ, ಅವರು ತಮ್ಮ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾರೆ, ಅಥವಾ ಕೆಲವರು ಬಡವರ ಮನೆಗಳಲ್ಲಿ ಹುಟ್ಟುತ್ತಾರೆ, ಕೆಲವರು ಶ್ರೀಮಂತರ ಮನೆಗಳಲ್ಲಿ ಚಿನ್ನದ ಚಮಚವನ್ನೇ ಬಾಯಲ್ಲಿ ಇಟ್ಟುಕೊಂಡು ಹುಡ್ತಾರೆ, ಕೆಲವರು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ಎಲ್ಲ ಸುಖ ಸಂಪತ್ತುಗಳನ್ನು ಅನುಭವಿಸ್ತಾರೆ, ಕೆಲವರು ಏನೂ ಇಲ್ಲದೆ ಬಹಳ ಕಷ್ಟದಲ್ಲಿ ಬಹಳ ಕಷ್ಟತಾಪತ್ರಯಗಳಲ್ಲಿ ದಿನವನ್ನು ಕಳೀತಾರೆ. ಹೀಗೆ ಎಲ್ಲ ಒಂದು ರೀತಿಯಲ್ಲಿ ನಮಗೆ ಕೆಲವು ಜೀವನಗಳನ್ನು ನೋಡಿದಾಗ ಮನುಷ್ಯ ದೇವರು ಒಂದು ರೀತಿಯಲ್ಲಿ ಪಾರ್ಶಿಯಾಲಿಟಿ ಮಾಡಿದ್ದಾರೆ, ಒಂದು ರೀತಿಯಲ್ಲಿ ಭೇದವನ್ನು ಮಾಡಿದ್ದಾರೆ ಅನ್ನುವ ಒಂದು ನಿರ್ಣಯಕ್ಕೆ ನಾವು ಬರುವ ಸಾಧ್ಯತೆ ಇದೆ. ಅದು ಏನು ಯಾವುದಕ್ಕೆ ಇದು ಕಾರಣ ಅಂತ ಹೇಳಿದ್ರೆ, ಆ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಭಾರತೀಯ ಋಷಿಮುನಿಗಳು ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟಿದ್ರು ಅಂದ್ರೆ ಕರ್ಮ ಸಿದ್ಧಾಂತಕ್ಕೆ ಹೋಗಿ ಮುಟ್ಟಿದ್ರು. ನೀನು ಈ ಜೀವಿತದಲ್ಲಿ ನೀನು ಕಷ್ಟವನ್ನು ಅನುಭವಿಸ್ತಾ ಇದ್ದೀಯ ಅಂತ ಹೇಳಿದ್ರೆ ಅದು ಬಹುಶಃ ಪೂರ್ವ ಜನ್ಮದ ಯಾವುದು ಪೂರ್ವ ಜನ್ಮದ ಒಂದು ಇದಿರಬಹುದು, ಪಾಪದ ಒಂದು ಸಂಚಿತ ಫಲ ಇರಬಹುದು, ಅಥವಾ ನೀನು ಈ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದು ನಿನ್ನ ಮುಂದಿನ ಜನ್ಮದಲ್ಲಿ ನಿನಗೆ ಬೆಳಕಾಗಿ ಬರಬಹುದು. ಹೀಗೆ ಒಟ್ಟಾರೆಯಾಗಿ ಮನುಷ್ಯನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವಂತ ಒಂದು ಕ್ರಮ. ನೀನು ಈ ಬದುಕಿನಲ್ಲಿ ಹೇಗೆ ಬೇಕಾದರೂ ಇರಬಹುದು, ಏನನ್ನು ಬೇಕಾದರೂ ಮಾಡಬಹುದು, ಎಷ್ಟು ಜನರ ತಲೆಯನ್ನು ಬೇಕಾದರೂ ಕಡಿಬಹುದು ಅಂತ ಹೇಳಿದ್ರೆ ಆತನಿಗೆ ಯಾವುದೇ ಪಾಪ ಪ್ರಜ್ಞೆ ಇರೋದಿಲ್ಲ, ಯಾವುದೇ ಒಂದು ಪುಣ್ಯದ ಕಲ್ಪನೆ ಇರೋದಿಲ್ಲ. ಹಾಗಾಗಿ ಈ ಜೀವನದಲ್ಲಿ ನೀನು ಬಂದ ಮೇಲೆ, ಇಲ್ಲಿ ಹುಟ್ಟಿದ ಮೇಲೆ ನಿನ್ನ ಒಂದು 100 ವರ್ಷದ ಆಯಸ್ಸನ್ನು ಬಹಳ ಅರ್ಥಪೂರ್ಣವಾಗಿ ಕಳೀಬೇಕು. ನೀನು ಶ್ರೀಮಂತನಾಗಿ ಹುಟ್ಟು, ನೀನು ಬಡವನಾಗಿ ಹುಟ್ಟು, ನೀನು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಆ ಎಲ್ಲ ಪುಣ್ಯವು ಕೂಡ ಮುಂದಿನ ಜನ್ಮದಲ್ಲಿ ನಿನಗೆ ದಾರಿ ತೋರಿಸ್ತದೆ ಅನ್ನೋ ಒಂದು ಮಾರ್ಗದರ್ಶನವನ್ನು ಹೇಳಿ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿ ಪ್ರತಿಯೊಬ್ಬನು ಕೂಡ ಒಳ್ಳೆಯ ನಾಗರಿಕನಾಗುವ ಹಾಗೆ ಸತ್ಪ್ರಜೆ ಆಗುವ ಹಾಗೆ ಮಾಡುವ ಒಂದು ಮೆಕ್ಯಾನಿಸಮ್ ಇದೆಯಲ್ಲ, ಅದಕ್ಕೂ ಕೂಡ ಮೂಲಭೂತವಾದ ಆಧಾರ ಯಾವುದು ಅಂತ ಹೇಳಿದ್ರೆ ಈ ಕಾಲದ ಪರಿಕಲ್ಪನೆಯೇ. ಕಾಲ ಚಕ್ರಗತಿಯಲ್ಲಿ ತಿರುಗುತ್ತದೆ ಅನ್ನುವ ಪರಿಕಲ್ಪನೆಯೇ ಈ ಎಲ್ಲ ನಮ್ಮ ನಂಬಿಕೆಗಳಿಗೆ ಆಧಾರವಾಗಿರುವಂಥದ್ದು. ಅಂದ್ರೆ ಒಂದು ಸಣ್ಣ ಅಥವಾ ಮೇಲ್ನೋಟಕ್ಕೆ ಸಣ್ಣದು ಅಂತ ನಮಗೆ ಕಾಣಿಸುವ ಒಂದು ಪರಿಕಲ್ಪನೆ ಎಷ್ಟೆಲ್ಲ ರೀತಿಗಳಲ್ಲಿ ನಮ್ಮ ಬದುಕುಗಳನ್ನು ಪ್ರಭಾವಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ತುಂಬಾ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಹೀಗೆ ನಮ್ಮ ದೇಶದ ಸನಾತನಿಗಳು ಅಥವಾ ಹಿಂದೂಗಳು ನಂಬುವ ಕರ್ಮ ಸಿದ್ಧಾಂತ ಇರಬಹುದು ಅಥವಾ ಪುನರ್ಜನ್ಮದ ಪರಿಕಲ್ಪನೆ ಇರಬಹುದು, ಇದೆಲ್ಲಕ್ಕೂ ಕೂಡ ಕಾಲಚಕ್ರ ಅನ್ನುವ ಒಂದು ಬೇಸಿಕ್ ಒಂದು ಏನು ಫಂಡಮೆಂಟಲ್ ಪರಿಕಲ್ಪನೆಯೇ ಆಧಾರವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಎರಡನೇದಾಗಿ, ನಮ್ಮ ದೇಶದ ಹೊರಗಿನ ಸಂಸ್ಕೃತಿಗಳು ಅಥವಾ ರಿಲಿಜನ್ಗಳು ಅವರು ಈ ಭೂಮಿಯನ್ನ ಯಾರೋ ಒಬ್ಬರು ದೇವರು ಹುಟ್ಟಿಸಿದ್ರು ಅನ್ನೋದನ್ನ ಹೇಳ್ತಾರೆ, ನಂಬ್ತಾರೆ ಎಲ್ಲರೂ ಕೂಡ. ಇಡೀ ಜಗತ್ತಿನಲ್ಲಿ ಅದರ ಬಗ್ಗೆ ತಕರಾರಿಲ್ಲ, ಎಲ್ಲರೂ ಕೂಡ ಯಾರೋ ಒಬ್ಬ ದೇವರಿಂದಲೇ ಇದೆಲ್ಲ ಸೃಷ್ಟಿಯಾದದ್ದು ಅನ್ನೋದನ್ನ ನಂಬುತ್ತಾರೆ, ನಂಬುತ್ತೇವೆ. ಆದರೆ ಅವರ ಆ ನಂಬಿಕೆಯ ಒಂದು
ಆ ನಂಬಿಕೆಗೆ ಒಂದು ದೂರದೃಷ್ಟಿ ಇಲ್ಲ. ದೂರದೃಷ್ಟಿ ಅಂತ ಹೇಳಿದ್ರೆ ಇದು ಎಷ್ಟು ವರ್ಷಗಳ ಹಿಂದೆ ಶುರುವಾಗಿರಬಹುದು ಅನ್ನುವ ಪ್ರಶ್ನೆ ಬಂದಾಗ ಎಲ್ಲ ರಿಲಿಜನ್ ಗಳು ಹೇಳುವಂತದ್ದು ಇದು 6000 ವರ್ಷಗಳ ಹಿಂದೆ ಶುರುವಾಯಿತು. ಒಂದು ಸಮಯ ಹಾಕೊಂಡು ಬಿಡ್ತಾರೆ, ಒಂದು ಟೈಮ್ ಲೈನ್ ಹಾಕೊಂಡು ಬಿಡ್ತಾರೆ, ಒಂದು ಪ್ರಾರಂಭದ ಬಿಂದು ಹಾಕೊಂಡು ಬಿಡ್ತಾರೆ. 6000 ವರ್ಷಗಳ ಹಿಂದೆ ಶುರುವಾಯಿತು, ಅಲ್ಲಿಂದ ಅದು ಮುಂದಕ್ಕೆ ನಡೆಕೊಂಡು ಹೋಯಿತು. ಆಮೇಲೆ ಪ್ರವಾದಿಗಳು ಬಂದ್ರು, ಬೇರೆ ಬೇರೆ ಎಲ್ಲ ಕಥೆಗಳೆಲ್ಲ ಬಂತು, ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ನಡೆದು ಹೋದ್ರು. ಕೊನೆಗೆ ಒಂದು ಪವಿತ್ರ ಗ್ರಂಥ ಅನ್ನೋದು ಬಂತು, ಒಂದು ಕಟ್ಟಳೆಯ ಒಂದು ಟಿಪ್ಪಣಿ, ಒಂದು 10-15 ಕಟ್ಟಳೆಗಳನ್ನ ದೇವರು ಕೊಟ್ಟಿದ್ದಾರೆ ಪ್ರವಾದಿಗಳಿಗೆ, ಅದನ್ನ ಪ್ರವಾದಿಗಳು ಜನರಿಗೆ ಬೋಧನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಆಯ್ತು, ಆದ್ರೆ ಇದರೆಲ್ಲದರ ಪ್ರಾರಂಭ ಬಿಂದು ಯಾವುದು ಅಂತ ಹೇಳಿದ್ರೆ 6000 ವರ್ಷಗಳ ಹಿಂದೆ ಅನ್ನುವುದಕ್ಕೆ ಅವರು ಹೋಗಿ ನಿಲ್ತಾರೆ. ಅದಕ್ಕಿಂತ ಹಿಂದೆ ಹೋಗುವುದಕ್ಕೆ ಅವರು ಮನಸ್ಸು ಮಾಡೋದಿಲ್ಲ. ಅದಕ್ಕೂ ಕೂಡ ಕಾರಣಗಳಿದೆ, ಯಾಕೆ 6000 ವರ್ಷವೇ ಅಂತ ಹೇಳೋದಕ್ಕೆ ಕಾರಣ ಇದೆ. ಅದು ಬೇರೆ ಒಂದು ಭಾಷಣದ ವಿಷಯ ಆಗ್ಬಹುದು, ಇದು ಇಲ್ಲಿ ಅದನ್ನ ನಾನು ಪ್ರಸ್ತಾಪ ಮಾಡೋದಿಲ್ಲ. ಆದ್ರೆ ಈ ನಮ್ಮ ಎಲ್ಲ ಈ ಹೋಲಿ ಬುಕ್ಗಳು, ನಾನು ಪವಿತ್ರ ಗ್ರಂಥ ಅಂತ ಕೂಡ ಹೇಳಬಾರದು, ಯಾಕಂದ್ರೆ ಪವಿತ್ರ ಅನ್ನೋದಕ್ಕೆ ಭಾರತದಲ್ಲಿ ಬೇರೆ ಅರ್ಥಗಳಿದೆ, ಗ್ರಂಥ ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಹೋಲಿ ಬುಕ್ಗಳು ಈ ಏನು 6000 ವರ್ಷದ ಹಿಂದೆ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತವೆ, ಅವುಗಳು ಒಂದು ಮಿತಿಯನ್ನು ಹಾಕ್ತವೆ ಮನುಷ್ಯನ ಕಲ್ಪನೆಗೆ ಅಥವಾ ಮನುಷ್ಯನ ಎಲ್ಲ ಯೋಚನಾ ಲಹರಿಗೆ ಒಂದು ಮಿತಿಯನ್ನು ಹಾಕ್ತವೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡಿದಾಗ ನಿಮ್ಮ ಜಗತ್ತು ಯಾವಾಗ ಸೃಷ್ಟಿಯಾಯಿತು, ಭೂಮಿ ಯಾವಾಗ ಸೃಷ್ಟಿಯಾಯಿತು, ಅಥವಾ ಈ ಎಲ್ಲ ಸೃಷ್ಟಿ ಅನ್ನೋದು ಯಾವಾಗ ಶುರುವಾಯಿತು ಅಂತ ನಾವು ಕೇಳಿದರೆ ನಮ್ಮ ಋಷಿಮುನಿಗಳು ಹೇಳುವಂಥದ್ದು ಲಕ್ಷ 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 ವರ್ಷಗಳ ಹಿಂದೆ ಅಂತ. ಅದಕ್ಕೆ ಮೊದಲು ಅನ್ನೋದು ಎಲ್ಲಿದೆ ಅನ್ನೋದು ನಮಗೆ ಸಿಗೋದೇ ಇಲ್ಲ. ನಮ್ಮಲ್ಲಿ ಯುಗ ಅನ್ನೋ ಒಂದು ದೊಡ್ಡ ಕಲ್ಪನೆಯನ್ನು ನಾವು ತಗೊಳ್ತೇವೆ, ಅದು ಮತ್ತೆ 4 ಯುಗಗಳು ಎಲ್ಲರಿಗೂ ಗೊತ್ತಿರುವ ಹಾಗೆ, ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ. ಕಲಿಯುಗಕ್ಕೆ 4,32,000 ವರ್ಷಗಳು, ಆಮೇಲೆ ಅದಕ್ಕೆ 2 ಗುಣಿಸಿದರೆ ಎಷ್ಟು ಬರುತ್ತದೋ 8,64,000 ವರ್ಷಗಳು, ಅದು ದ್ವಾಪರ. ಅಂದ್ರೆ ಕಲಿಯುಗದ ಹಿಂದಿನ ಯುಗಕ್ಕೆ ಈ ಕಲಿಯುಗಕ್ಕೆ ಎಷ್ಟು ಅವಧಿ ಇದೆಯೋ ಅದರ 2 ಅವಧಿ. ಅದೇ ರೀತಿಯಲ್ಲಿ 3 4,32,000 3 ಗುಣಿಸಿದರೆ ಎಷ್ಟು ಬರುತ್ತೋ ಅದು ತ್ರೇತಾಯುಗದ ಅವಧಿ. ಅದಕ್ಕೆ 4 ಗುಣಿಸಿದರೆ 17,00,000 ವರ್ಷಗಳು ಬರುತ್ತವಲ್ಲ, ಅದು ಕೃತಯುಗದ, ನಮ್ಮ ಎಲ್ಲ ಯುಗಗಳ ಪ್ರಾರಂಭದ ಬಿಂದು ಯಾವುದೋ ಆ ಯುಗದ ಅವಧಿ ಅಂತ ನಾವು ಹೇಳ್ತೇವೆ. ಇದನ್ನು ಭಾರತದ ಎಲ್ಲ ಗ್ರಂಥಗಳು, ಎಲ್ಲ ಸಾಹಿತಿಗಳು, ಸಾಹಿತಿಗಳು ಅಂತ ಹೇಳಿದ್ರೆ ಆ ಕಾಲದ ಕವಿಗಳು ಮತ್ತು ಶಾಸ್ತ್ರಕಾರರು ಎಲ್ಲರೂ ಕೂಡ ಒಪ್ಪಿಕೊಳ್ಳುತ್ತಾರೆ. ಅದು ಮನುಸ್ಮೃತಿಯಿಂದ ಹಿಡಿದು ಕಾಳಿದಾಸರಿಂದ ಹಿಡಿದು ಆರ್ಯಭಟನಿಂದ ಹಿಡಿದು ಎಲ್ಲರೂ ಕೂಡ, ಅವರು ಗಣಿತಜ್ಞರಾಗಿರ್ಲಿ, ಅವರು ವಿಜ್ಞಾನಿಗಳಾಗಿರ್ಲಿ, ಅವರು ಶಾಸ್ತ್ರಜ್ಞರಾಗಿರ್ಲಿ, ತತ್ವಜ್ಞಾನಿಗಳಾಗಿರ್ಲಿ, ಅವರು ಯಾವುದೇ ಒಂದು ಹಿನ್ನೆಲೆಯಿಂದ ಬಂದವರಾಗಿರ್ಲಿ, ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮಹಾಕಾವ್ಯಗಳು, ಮಹಾಭಾರತ ಮತ್ತು ರಾಮಾಯಣ ಎಲ್ಲರೂ ಕೂಡ ಈ ಮಹಾಯುಗಗಳ ಅಥವಾ ಯುಗಗಳ ಪರಿಕಲ್ಪನೆಯನ್ನು ಒಪ್ಪಿಕೊಳ್ಳುತ್ತಾರೆ. ಈ 4 ಯುಗಗಳನ್ನು ಸೇರಿಸಿ ನಾವು ಒಂದು ಮಹಾಯುಗ ಅಥವಾ ಚತುರ್ಯುಗ ಅಂತ ಹೇಳ್ತೇವೆ. 4,32,000 10 ಗುಣಿಸಿದರೆ ಎಷ್ಟು ಬರ್ತದೆ, 43,20,000 ಅಷ್ಟು ವರ್ಷಗಳು. ಇದನ್ನು ನಾವು ಒಟ್ಟಾರೆಯಾಗಿ ಚತುರ್ಯುಗ ಅಂತ ಹೇಳ್ತೇವೆ. ಇಂತಹ ಚತುರ್ಯುಗಗಳನ್ನು, ಸುಮಾರು 71 ಚತುರ್ಯುಗಗಳನ್ನು ಸೇರಿಸಿದರೆ ನಮಗೆ ಸಿಗುವಂಥದ್ದು ಒಂದು ಮನ್ವಂತರ. ಆ ಮನ್ವಂತರದಲ್ಲಿ ಸುಮ್ಮನೆ ನಾವು ಯೋಚನೆ ಮಾಡ್ತಾ ಹೋಗೋಣ, 43,20,000 ವರ್ಷಗಳು ಇಂಟು 71, ಅದು ನಮಗೆ ಒಂದು ಮನ್ವಂತರ. ಅಂತಹ 14 ಮನ್ವಂತರಗಳನ್ನು ಸೇರಿಸಿದರೆ ಬ್ರಹ್ಮನ ಒಂದು ಹಗಲು. ಈಗ ನಾವು ಬೆಳಿಗ್ಗೆ ಇಲ್ಲಿಗೆ ಬಂದು ಇಲ್ಲಿಯವರೆಗಿನ ಸಮಯವನ್ನ ನಾವು ಬ್ರಹ್ಮನಿಗೆ ಹೋಲಿಸಿದ್ರೆ ಬ್ರಹ್ಮನ ಒಂದು ಹಗಲು ಅಂತ ಹೇಳಿದ್ರೆ 14 ಮನ್ವಂತರ. ಹಾಗೇನೆ ಮತ್ತೆ 14 ಮನ್ವಂತರಗಳನ್ನು ಸೇರಿಸಿದ್ರೆ ಬ್ರಹ್ಮನ ಒಂದು ರಾತ್ರಿ. ಹೀಗೆ 28 ಮನ್ವಂತರಗಳನ್ನು ಒಟ್ಟಾಗಿ ಸೇರಿಸಿದ್ರೆ ಬ್ರಹ್ಮನ ಒಂದು ದಿನ. ಆ ಬ್ರಹ್ಮನ ಒಂದು ದಿನಕ್ಕೆ ನಾವು ಕಲ್ಪ ಅಂತ ಹೇಳ್ತೇವೆ. ಇಂತಹ 100 ವರ್ಷಗಳನ್ನ ಸೇರಿಸಿದ್ರೆ ಆವಾಗ ಅದು ಬ್ರಹ್ಮನ ಒಂದು ಆಯುಷ್ಯ ಅಥವಾ ಬ್ರಹ್ಮನ ಒಟ್ಟು ಒಂದು ಒಂದು ಕಾಲಮಾನ, 100 ವರ್ಷಗಳ ಒಂದು ಆಯುಸ್ಸು ಅಂತ ಹೇಳಿ. ಇದು ಎಷ್ಟು ಲಕ್ಷ, ಎಷ್ಟು ಸೊನ್ನೆಗಳನ್ನು ನಾವು ಇದಕ್ಕೆ ಹಾಕಬೇಕು? ಒಂದು ಕಾಲದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಶುರುವಾಗುವುದಕ್ಕೆ ಮೊದಲು ಸುಮಾರು 100-200 ವರ್ಷಗಳ ಹಿಂದೆ, ಬಿಗ್ ಬ್ಯಾಂಗ್ ಥಿಯರಿ ತೀರಾ ಇತ್ತೀಚಿನ ಒಂದು ಪರಿಕಲ್ಪನೆ, ಕೇವಲ 100 ವರ್ಷಗಳ ಹಿಂದೆ ಇದನ್ನೆಲ್ಲ ಈ ಸಂಖ್ಯೆಗಳನ್ನೆಲ್ಲ ನೋಡಿದರೆ ಪಾಶ್ಚಾತ್ಯರು ಇದರ ಮೇಲೆ ಇದನ್ನು ನೋಡಿ ನಗುತ್ತಾ ಇದ್ರು. ಇದೇನು ಭಾರತೀಯರು ಸೊನ್ನೆಗೆ ಬೆಲೆ ಇಲ್ಲ ಅಂತ ಹೇಳಿ ಬೇಕಾದಷ್ಟು ತಮಗೆ ಬೇಕಾದಷ್ಟು ಸೊನ್ನೆಗಳನ್ನು ಹಾಕೊಂಡಿದ್ದಾರೆ, ಕಿಸೆಯಿಂದ ತೆಗೆದು ತೆಗೆದು ಹಾಕಿದ್ದೆ ಇವರು ಅಂತ ಹೇಳಿ ನಗ್ತಾ ಇದ್ರು. ಆದ್ರೆ ಇವತ್ತು ನಾವೇನು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೇವೆ, ಬಿಗ್ ಬ್ಯಾಂಗ್ ಥಿಯರಿಯೂ ಈಗ ಹಳತಾಗ್ತಾ ಹೋಗ್ತಾ ಇದೆ. ಈಗ ನಾವು ಯೂನಿವರ್ಸ್ ಅನ್ನೋ ಕಾನ್ಸೆಪ್ಟ್ಗಿಂತ ಈಗ ಮತ್ತು ಮುಂದಕ್ಕೆ ಹೋಗಿ ಮಲ್ಟಿವರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೇವೆ. ಇದು ಒಂದೇ ವಿಶ್ವ ಅಲ್ಲ, ಈ ರೀತಿ ಅನೇಕ ವಿಶ್ವಗಳಿದ್ದಾವೆ ಅಂತ ಹೇಳಿ. ಸೊ ಮಲ್ಟಿವರ್ಸ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೇವೆ.
ಹಾಗಾಗಿ ಬಿಗ್ ಬ್ಯಾಂಗ್ ಗಿಂತ ಮೊದಲು ಏನಿತ್ತು ಈ ಎಲ್ಲ ಅನೇಕ ವಿಶ್ವಗಳು ಅವುಗಳ ಉಗಮ ಅದು ನಮಗೆ ಯೋಚನೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗದೇ ಇರುವಂತ ಒಂದು ದೊಡ್ಡ ಸಂಖ್ಯೆ ಆ ಒಂದು ಸಂಖ್ಯೆಯ ಕಡೆ ನಾವು ಹೋಗ್ತಾ ಇದ್ದೇವೆ ಆದರೆ ಭಾರತೀಯರು ಆ ಎಲ್ಲ ಸಂಖ್ಯೆಗಳ ಜೊತೆ ಆಟ ಆಡ್ತಾ ಅವರು ಯುಗಗಳ ಪರಿಕಲ್ಪನೆಯನ್ನು ಕೊಟ್ಟರು ಮನ್ವಂತರದ ಪರಿಕಲ್ಪನೆಯನ್ನು ಕೊಟ್ಟರು ಮಧ್ಯದಲ್ಲಿ ಪ್ರಳಯದ ಪರಿಕಲ್ಪನೆಯನ್ನು ಕೊಟ್ಟರು ನಾನು ಇಲ್ಲಿ ಒಂದು ಕಲಿಯುಗ ಇವರು 432,000 ಅಂತ ಹೇಳಿದ್ದಾರೆ ಇದು ವೈಜ್ಞಾನಿಕವಾಗಿ ಸತ್ಯ ಅಂತ ಹೇಳೋದಕ್ಕೆ ಬಂದಿಲ್ಲ ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದ್ರೆ ಈ ರೀತಿಯ ಒಂದು ಪರಿಕಲ್ಪನೆ ಮಾಡುವುದಕ್ಕಾದರೂ ನಿಮಗೆ ಒಂದು ಬೌದ್ಧಿಕತೆ ಬೇಕಲ್ಲ ಇಷ್ಟು ಲಕ್ಷ ವರ್ಷಗಳ ಕಾಲ ಭೂಮಿ ಹೀಗಿರಬಹುದು ನಂತರ ಅದರಲ್ಲಿ ಬದಲಾವಣೆ ಆಗುತ್ತೆ ಈ ಯುಗ ಹೋಗಿ ಇನ್ನೊಂದು ಯುಗ ಬರಬಹುದು ಅವುಗಳ ಮಧ್ಯದಲ್ಲಿ ಒಂದು ಯುಗಸಂಧಿ ಕಾಲ ಅಂತ ಒಂದಿದೆ ಒಂದು ಸಣ್ಣ ಪ್ರಳಯದ ರೀತಿಯಲ್ಲಿ ಏನೋ ಒಂದು ಆಗುತ್ತದೆ ಇಲ್ಲಿರುವ ಖಂಡಗಳು ಮುಳುಗಿ ಹೋಗ್ತವೆ ಖಂಡ ಖಂಡಗಳ ತೇಲಿಸಿ ಮುಳುಗಿಸಿ ಒಬ್ಬ ಕವಿ ಹೇಳಿಬಿಟ್ಟಿದ್ದಾನೆ ವರಕವಿ ಆ ಕವಿಯ ಭಾಷೆ ಕವಿಯ ಬಾಯಿಯಲ್ಲಿ ಸತ್ಯ ಬಂದುಬಿಟ್ಟಿದೆ ಖಂಡ ಖಂಡಗಳ ತೇಲಿಸಿ ಮುಳುಗಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಹೇಳ್ತಾರೆ ಮಧ್ಯದಲ್ಲಿ ಪ್ರಳಯ ಬಂದು ಬರುತ್ತೆ ಈ ರೀತಿಯ ಕಲ್ಪನೆಗಳು ಬರಬೇಕಲ್ಲ ಸಂಖ್ಯೆಗಳನ್ನು ಬಿಟ್ಟು ಬಿಡಿ ಅದು 432,000 320,000 ಅದು ಬೇಡ ನಮಗೆ ಅದು ವೈಜ್ಞಾನಿಕರಿಗೆ ಬಿಟ್ಟು ಬಿಡೋಣ ಆದರೆ ಈ ರೀತಿಯ ಪರಿಕಲ್ಪನೆ ಬರಲಿಕ್ಕಾದರೂ ಒಂದು ರೀತಿಯ ಬೌದ್ಧಿಕತೆ ಬೇಕಲ್ಲ ಅದನ್ನ ಭಾರತೀಯರು ಬಹಳ ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದೆ ಅವುಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಚಿಂತನೆ ಮಾಡಿದ್ದಾರೆ ಅನ್ನೋದು ನಮಗೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಗೊತ್ತಾಗ್ತದೆ ಮನುಸ್ಮೃತಿಯನ್ನು ದೂರ ಇಡಿ ಅಂತ ಎಲ್ಲ ಇವತ್ತಿನ ಬುದ್ಧಿಜೀವಿಗಳು ಹೇಳ್ತಾರೆ ಆದರೆ ಮನುಸ್ಮೃತಿಯಲ್ಲಿ ಈ ಎಲ್ಲ ವಿಚಾರಗಳು ಬರ್ತವೆ ಮತ್ತು ಎಲ್ಲ ಗಣಿತಜ್ಞರು ಅದು ಆರ್ಯಭಟ ಇರಲಿ ಭಾಸ್ಕರಾಚಾರ್ಯ ಇರಲಿ ವರಾಹಮಿಹಿರರ್ ಇರಲಿ ಅಥವಾ ಮಹಾವೀರಾಚಾರ್ಯ ಎಲ್ಲರೂ ಕೂಡ ಅವರ ಎಲ್ಲ ಖಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳನ್ನು ಶುರು ಮಾಡಬೇಕಾದ್ರೆ ಅವರು ತಮ್ಮ ಎಲ್ಲ ಕ್ಯಾಲ್ಕುಲೇಷನ್ಗೆ ಒಂದು ಬೇಸ್ ಆಗಿ ಇಟ್ಕೊಳ್ಬೇಕು ಆ ಬೇಸಿಗೆ ಅವರು ಕ್ಯಾಲ್ಕುಲೇಷನ್ ಶುರು ಮಾಡ್ತಾರೆ ಇಷ್ಟು ವರ್ಷಗಳ ಹಿಂದೆ ಇಷ್ಟು ವರ್ಷಗಳ ಹಿಂದೆ ಅಂತ ಹೇಳಿ ಹಿಂದೆ ಹೋಗಿ ಒಂದು ದಿನವನ್ನ ಇಟ್ಟುಕೊಂಡು ಅದನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಟು ಮಿಕ್ಕಿದ್ದೆಲ್ಲವನ್ನು ಹೇಳ್ತಾ ಹೋಗ್ತಾರೆ ಸೊ ಹಾಗಾಗಿ ಇದು ಬಹಳ ಒಂದು ಭಾರತೀಯವಾದಂತ ಒಂದು ಪರಿಕಲ್ಪನೆ ಈ ಯುಗಗಳ ಪರಿಕಲ್ಪನೆ ಹಾಗೇನೆ ನೀವೆಲ್ಲ ಬಹಳ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹೇಳಿದ್ರಿ ಅಂತ ಹೇಳಬೇಡಿ ಚಿಕ್ಕ ಸಂಖ್ಯೆಗಳನ್ನು ಹೇಳಿದ್ದೇವೆ ಅದು ನಿಮೇಶ ಕಾಷ್ಟ ಇತ್ಯಾದಿ ಅನೇಕ ಸಣ್ಣ ಸಣ್ಣ ಸಂಖ್ಯೆಗಳನ್ನು ಹೇಳ್ತಾ ಹೋಗಿದ್ದೇವೆ ತೃತಿ ಅನ್ನೋ ಒಂದು ಕಾಲಮಾನ ಇದೆ ಒಂದು ಮಾಪನ ಇದೆ ತೃತಿ ಅಂತ ಹೇಳಿದ್ರೆ ಇವತ್ತಿನ ನಮ್ಮ 1 ಸೆಕೆಂಡ್ ಅನ್ನೋದು ಏನಿದೆ ಅದರ 33,750 ಭಾಗ ಇದು ನಮ್ಮ ಭಾರತೀಯ ಕಾಲಗಣನೆಯ ಕೋಷ್ಟಕದಲ್ಲಿ ಬರುವಂಥದ್ದು ನಾವು ಆ ಕಡೆ ಕಲ್ಪದ ಕಡೆ ಹೋಗ್ತೇವೆ ಮನ್ವಂತರದ ಕಡೆ ಹೋಗ್ತೇವೆ ಮಹಾಯುಗದ ಕಡೆ ಹೋಗ್ತೇವೆ ಬ್ರಹ್ಮನ ಆಯಸ್ಸಿನ ಬಗ್ಗೆ ಮಾತಾಡ್ತೇವೆ ಇಲ್ಲಿ ಹಿಂದಕ್ಕೆ ಬರುವಾಗ 1 ಸೆಕೆಂಡ್ ಅನ್ನ 33,750 ತುಂಡು ಮಾಡಿ ಅದರಲ್ಲಿ ಒಂದು ತುಂಡು ಇದು ತೃತಿ ಅಂತ ಹೇಳಿ ನಾವು ಹೇಳ್ತೇವೆ ಇದು ಅವರಿಗೆ ಇದರ ಅಗತ್ಯ ಬಿದ್ದಿರದೆ ಹೋಗಿದ್ರೆ ಇದನ್ನು ಅವರು ಹೇಳುವ ಅಗತ್ಯವೇ ಇರಲಿಲ್ಲ ಇದೆಲ್ಲವನ್ನು ಕೂಡ ಅವರು ಬಳಸಿಕೊಂಡಿದ್ದಾರೆ ನಾವು ಆರ್ಯಭಟನ ಕೋಷ್ಟಕಗಳನ್ನು ನಮಗೆ ನೋಡಿದರೆ ಗೊತ್ತಾಗ್ತದೆ ಆತ ಬಹಳ ದೊಡ್ಡ ಗಣಿತಜ್ಞ ಆತ ಬುಧಗ್ರಹನ ಚಲನೆಯಿಂದ ಹಿಡಿದು ಶನಿಯವರೆಗೆ ಎಲ್ಲ 5 ಗ್ರಹಗಳ ಮತ್ತು ಭೂಮಿಯನ್ನು ಸೇರಿಸಿ ಎಲ್ಲ ಗ್ರಹಗಳ ಪರಿಭ್ರಮಣ ಅವಧಿಯನ್ನು ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ನಿಖರವಾಗಿ ಹೇಳಿದ್ದಾನೆ ಆತ ಹೇಳಿರುವ ಬೆಲೆಗಳಿಗೂ ಇವತ್ತು ನಾವು ಸ್ಯಾಟಲೈಟ್ಗಳನ್ನು ಹಾರಿಸಿ ತೆಗೆದಿರುವಂತಹ ಬೆಲೆಗಳಿಗೂ ಎಲ್ಲಿ ವ್ಯತ್ಯಾಸ ಬರುತ್ತದೆ ಅಂತ ಹೇಳಿದ್ರೆ ಓನ್ಲಿ ಇನ್ ಡೆಸಿಮಲ್ ಪ್ಲೇಸಸ್ ಕೇವಲ ಡೆಸಿಮಲ್ ದಶಮಾಂಶ ಸ್ಥಾನಗಳಲ್ಲಿ ಮಾತ್ರ ನಮಗೆ ವ್ಯತ್ಯಾಸ ಕಾಣಿಸ್ತದೆ ಅಷ್ಟು ನಿಖರವಾದ ಬೆಲೆಯನ್ನು ಆತ ಕೊಟ್ಟಿದ್ದಾನೆ ಮತ್ತು ನಿಮಗೆ ಯಾಕೆ ಇವರು 432,000 43,20,000 ಎಲ್ಲ ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ತಗೊಂಡ್ರು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಯುಗದಲ್ಲಿ ಕಲಿಯುಗದ ಒಂದು ಅವಧಿಯಲ್ಲಿ ಶನಿಗ್ರಹ ಎಷ್ಟು ಸಲ ಸೂರ್ಯನಿಗೆ ಸುತ್ತು ಬರುತ್ತದೆ ಗುರು ಎಷ್ಟು ಸಲ ಪರಿಭ್ರಮಣೆ ಮಾಡ್ತಾನೆ ಬುಧ ಎಷ್ಟು ಸಲ ಪರಿಭ್ರಮಣೆ ಮಾಡ್ತಾನೆ ಅನ್ನೋದನ್ನೆಲ್ಲ ಹೇಳಬೇಕಾಗಿತ್ತು ಹಾಗೆ ಹೇಳುವುದಕ್ಕೋಸ್ಕರ ಅವರು ಈ ದೊಡ್ಡ ಒಂದು ಮಾಪನವನ್ನು ತೆಗೆದುಕೊಳ್ಬೇಕಾಯಿತು ದಿಸ್ ಈಸ್ ನಥಿಂಗ್ ಬಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ನಾವು ಇವತ್ತಿನ ಗಣಿತ ಭಾಷೆಯಲ್ಲಿ ಹೇಳುವುದಾದ್ರೆ ಇದು ಈ ಎಲ್ಲ ಸಂಖ್ಯೆಗಳಿಗೆ ಬೇಕಾಗಿದ್ದ ಒಂದು LCM ಯಾಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ದಶಮಾಂಶ ಪದ್ಧತಿಯಲ್ಲಿ ಬರೆಯುವ ಕ್ರಮ ಇರಲಿಲ್ಲ 2.345 ಬರೀಲಿಕ್ಕೆ ಆವತ್ತು ಇರಲಿಲ್ಲ ಭಾರತದಲ್ಲಿ ಆ ಕ್ರಮ ಇರಲಿಲ್ಲ ಅದು ಬಂದದ್ದು ತೀರ ಇತ್ತೀಚೆಗೆ 19th-20th ಶತಮಾನದಲ್ಲಿ ಹುಟ್ಟಿತ್ತು ಹಾಗಾದ್ರೆ ಅದಕ್ಕಿಂತ ಮೊದಲು ಈ ಡೆಸಿಮಲ್ ಪ್ಲೇಸಸ್ ಗಳನ್ನು ಹೇಳಬೇಕಾದ್ರೆ ಏನ್ ಮಾಡೋದು ಆವಾಗ ಅವ್ರು ಏನ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಡಿನಾಮಿನೇಟರ್ ಅನ್ನ ದೊಡ್ಡದು ಮಾಡ್ಕೊಂಡ್ರು ಇದು ಗಣಿತ ಬರುವವರಿಗೆ ಗಣಿತದ ಪ್ರಾಥಮಿಕ ಪರಿಚಯ ಇರುವವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಹಾಗಾಗಿ ನಿಮಗೆ ಎಷ್ಟು ನಿಖರವಾದ ಬೆಲೆಯನ್ನು ಹೇಳಬೇಕಂತ ಇದೆಯೋ ನಿಮ್ಮ ಡಿನಾಮಿನೇಟರ್ ಅಷ್ಟು ದೊಡ್ಡದಾಗಿ ಆಗಬೇಕಾದದ್ದು ಅನಿವಾರ್ಯ ಆ ಒಂದು ಅನಿವಾರ್ಯತೆಗೋಸ್ಕರ
ಅವರು ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಮಾಡಿಕೊಂಡ್ರು. ಇದು ಅವರು ಏನು ಲ್ಯಾಬಲ್ ಇಟ್ಕೊಂಡು ಒಂದು ಯುಗವನ್ನ ಕ್ಯಾಲ್ಕುಲೇಟ್ ಮಾಡಿ ಇದನ್ನೆಲ್ಲ ತೆಗೆದಿದ್ದಾರೆ ಅಲ್ಲ. ಅವರಿಗೆ ಬೇಕಾಗಿದ್ದ ವಿಷಯ ಏನು ಅಂತ ಹೇಳಿದ್ರೆ ಗುರುಗ್ರಹ ಅದರ ಪರಿಭ್ರಮಣೆ ಏನು, ಅದರ ಏನು ಅದು ಅದರ ಚಲನೆಯ ಅವಧಿಗಳೇನು. ಗುರುಗ್ರಹದ ಮೇಲೆ ಕೂಡ ನಾವು ಸಂವತ್ಸರವನ್ನು ಮಾಡಿದ್ದೇವೆ. ಬೃಹಸ್ಪತಿ ಒಂದು ಅದನ್ನು ಇಟ್ಟುಕೊಂಡು ಕೂಡ ನಾವು ಸಂವತ್ಸರವನ್ನು ಮಾಡಿದ್ದೇವೆ. 60 ಸಂವತ್ಸರಗಳ ಪಟ್ಟಿ ನಾವು ನಮಗೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಗುರುಗ್ರಹದ ಚಲನೆಯನ್ನು ಇಟ್ಟುಕೊಂಡು ಬಂದದ್ದು. ಹಾಗಾಗಿ ಈ ಎಲ್ಲ ದೊಡ್ಡ ದೊಡ್ಡ ಆಕಾಶಕಾಯಗಳ ಒಟ್ಟು ಪರಿಭ್ರಮಣೆಯ ಅವಧಿಗಳನ್ನು ನಾವು ಹೇಳುವುದಕ್ಕೆ ನಮಗೆ ಡಿನೋಮಿನೇಟರ್ ಅಥವಾ ಲೀಸ್ಟ್ ಕಾಮನ್ ಮಲ್ಟಿಪಲ್ ತುಂಬಾ ದೊಡ್ಡದು ಬೇಕಾದ ಕಾರಣಕ್ಕೆ ನಾವು ಈ ರೀತಿಯ ದೊಡ್ಡ ಸಂಖ್ಯೆಗಳನ್ನು ಇಟ್ಟುಕೊಂಡೆವು. ಇದು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಯಾಕೆ ಅಂತ ಹೇಳಿದ್ರೆ ನಾನು ಈ ಮಾತನ್ನ ಇಷ್ಟು ವಿಸ್ತಾರವಾಗಿ ಯಾಕೆ ಹೇಳಿದೆ ಅಂದ್ರೆ, ನಮ್ಮಲ್ಲಿ ಎಷ್ಟೋ ಸಲ ವೇದಿಕೆಗಳಲ್ಲಿ ಏನಾಗ್ತದೆ ನೋಡಿ, ನಾವು ಕಲಿಯುಗದ ಬಗ್ಗೆ ನಾವು ಅಧಿಕೃತವಾಗಿ ಹೇಳಿದ್ದೇವೆ, ನೋಡಿ ನಾವು ತ್ರೇತಾಯುಗದ ಸಮಯವನ್ನು ಅವಧಿಯನ್ನು ಅಧಿಕೃತವಾಗಿ ಹೇಳಿದ್ದೇವೆ ಅಂತ ನಾವು ನಮ್ಮ ಭಾರತೀಯ ಪ್ರಾಚೀನ ಜ್ಞಾನಕ್ಕೆ ಇವತ್ತಿನ ವೈಜ್ಞಾನಿಕತೆಯ ವ್ಯಾಲಿಡಿಟಿಯನ್ನು ಕೊಡ್ಲಿಕ್ಕೆ ಹೋಗ್ತೇವೆ. ಅದನ್ನು ನಾವು ಮಾಡುವ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೆ. ಮತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಈ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹ್ಯಾಂಡಲ್ ಮಾಡುವಾಗ ನಮ್ಮ ಭಾರತೀಯ ಗಣಿತಜ್ಞರು ಇನ್ನೊಂದು ವಿಶೇಷವನ್ನ ಅಳವಡಿಸಿಕೊಂಡ್ರು. ಏನಂತ ಹೇಳಿದ್ರೆ, 2 ಯೂನಿಟ್ಗಳನ್ನು ತಗೊಂಡ್ರು. ನಾವು ಇವತ್ತು ನಾವು ಲೈಟ್ ಇಯರ್ ಅಂತ ಹೇಳ್ತೇವೆ. ಕಿಲೋಮೀಟರ್ಗಳಲ್ಲಿ ನಾವು ನಮ್ಮ ನಮ್ಮ ಬೆಂಗಳೂರಿನ ಲೇಔಟ್ಗಳನ್ನು ಅಳಿಬಹುದು. ಈಗ ಮಿಥಿಕ್ ಸೊಸೈಟಿಗೂ ಮೆಜೆಸ್ಟಿಕ್ಗೂ ಎಷ್ಟು ದೂರ ಅಥವಾ ರಾಜಾಜಿನಗರಕ್ಕೆ ಎಷ್ಟು ದೂರ ಅಂತ ಹೇಳಿದ್ರೆ ಕಿಲೋಮೀಟರ್ಗಳಲ್ಲಿ ಅಳಿತೇವೆ. ಆದರೆ ನಕ್ಷತ್ರಗಳ ದೂರವನ್ನು ಹೇಗೆ ಅಳಿಬೇಕು? ಲೈಟ್ ಇಯರ್ಗಳಲ್ಲಿ ಅಳಿತೇವೆ. ಅಂದರೆ ನಮ್ಮ ಮಾಪನವನ್ನು ನಾವು ಬದಲಾವಣೆ ಮಾಡಿಕೊಳ್ತೇವೆ, ಅಥವಾ ಮಾಪನ ಅಲ್ಲ ಯೂನಿಟ್ಗಳನ್ನು ಬದಲಾವಣೆ ಮಾಡಿಕೊಳ್ತೇವೆ. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹ್ಯಾಂಡಲ್ ಮಾಡಬೇಕಾದಾಗ ನಮ್ಮ ಪ್ರಾಚೀನ ಭಾರತೀಯರು ಏನು ಮಾಡಿದರು ಅಂತ ಹೇಳಿದರೆ, ದೇವವರ್ಷ ಅಂತ ಮಾಡಿದರು. ಮನುಷ್ಯನ ವರ್ಷ, ದೇವವರ್ಷ. ಮನುಷ್ಯನ 360 ದಿನಗಳು ದೇವರ ಒಂದು ದಿನ. ಹಾಗಾಗಿ ಮನುಷ್ಯನ 360 ವರ್ಷಗಳು ದೇವರ ಒಂದು ವರ್ಷ. ಹೀಗೆ ಯೂನಿಟ್ಗಳನ್ನು ಬದಲಾವಣೆ ಮಾಡಿಕೊಂಡು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹ್ಯಾಂಡಲ್ ಮಾಡುವುದಕ್ಕೆ ಒಂದು ಹೊಸ ತಂತ್ರವನ್ನೇ ಹುಡುಕಿಕೊಂಡ್ರು. ಇದು ನಾವು ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ. ಈ ಎರಡೆರಡು ಯೂನಿಟ್ಗಳನ್ನು ಇಟ್ಟುಕೊಂಡು ದೊಡ್ಡ ಕ್ಯಾಲ್ಕುಲೇಷನ್ಗೆ ಬೇಕಾದಾಗ ದೇವ ವರ್ಷ, ನಮ್ಮ ನಾರ್ಮಲ್ ದಿನನಿತ್ಯದ ಕ್ಯಾಲ್ಕುಲೇಷನ್ಗೆ ಬೇಕಾದಾಗ ಮನುಷ್ಯ ವರ್ಷ ಅಂತ ಹೇಳಿ ಎರಡು ಯೂನಿಟ್ಗಳನ್ನು ಇಟ್ಟುಕೊಂಡು ಅವೆರಡನ್ನು ಕೂಡ ಬಹಳ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿದ್ರಲ್ಲ, ದಿಸ್ ಈಸ್ ಒನ್ ವೆರಿ ಇಂಡಿಜಿನಿಯಸ್ ಆಮೇಲೆ ಇಂಟ್ಯೂಟಿವ್ ಟೆಕ್ನಿಕ್. ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ನಮ್ಮಲ್ಲಿ ಕಾಲದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿದ್ದಾವೆ. ಒಂದು ಕಡೆಯಲ್ಲಿ ನಾವು ಈ ಗಣಿತಜ್ಞರು ಅಥವಾ ಈ ಋಷಿಮುನಿಗಳು ಮಾಡಿರುವಂತಹ ಕ್ಯಾಲ್ಕುಲೇಷನ್ಗಳನ್ನು ನೋಡಿದ್ರೆ, ಇನ್ನೊಂದು ಕಡೆಯಲ್ಲಿ ಕಾಲ ಅಂದ್ರೆ ಏನು, ಕಾಲ ಅನ್ನೋದನ್ನ ಹೇಗೆ ನಾವು ಅದಕ್ಕೊಂದು ವ್ಯಾಖ್ಯಾನ ಕೊಡುವುದಾದ್ರೆ ಹೇಗೆ ಕೊಡಬಹುದು ಇತ್ಯಾದಿ ವಿಚಾರಗಳ ಬಗ್ಗೆ ಕೂಡ ಬಹಳ ದೊಡ್ಡ ದೊಡ್ಡ ಚಿಂತನೆಗಳು ನಡೆದಿದ್ದಾವೆ. ಸಾಂಖ್ಯದಲ್ಲಿ ಕಾಲದ ಚರ್ಚೆ ಬರ್ತದೆ, ಭಗವದ್ಗೀತೆಯಲ್ಲಿ ಕಾಲದ ಚರ್ಚೆ ಬರ್ತದೆ, ಮನುಸ್ಮೃತಿಯಲ್ಲಿ ಬರ್ತದೆ. ಮತ್ತು ನಾವು ಕಾಲವನ್ನು ಹೇಗೆ ಬೇಕಾದರೂ ಹಾಗೆ ಅದನ್ನು ಎಳೆಯುವ, ಅದನ್ನು ಹಿಗ್ಗಿಸುವ, ಕುಗ್ಗಿಸುವ, ವ್ಯಾಕೋಚಿಸುವ, ಸಂಕೋಚಿಸುವ ಎಲ್ಲ ರೀತಿಯ ಸರ್ಕಸ್ಗಳನ್ನು ಕೂಡ ನಾವು ಮಾಡ್ತೇವೆ. ಪುರಾಣದ ಒಂದೇ ಒಂದು ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದಕ್ಕೆ ಇಡ್ತೇನೆ. ನಾವು ಕಾಲವನ್ನ ಕುಗ್ಗಿಸುವ, ನಮಗೆ ಬೇಕಾದ ಹಾಗೆ ಕಾಲವನ್ನು ಸೆಲೆಕ್ಟ್ ಮಾಡುವ ಒಂದು ಕತೆ ನಮಗೆ ಪುರಾಣಗಳಲ್ಲಿ ಸಿಗ್ತದೆ. ಎಲ್ಲಿ ಅಂತ ಹೇಳಿದ್ರೆ, ಜಯ ವಿಜಯರ ಕತೆ ನಿಮಗೆ ಬಹಳಷ್ಟು ಮಂದಿಗೆ ಗೊತ್ತಿದೆ. ಜಯ ವಿಜಯರು ದ್ವಾರಪಾಲಕರಾಗಿ ವೈಕುಂಠದ ಇದನ್ನ ಕಾಯ್ತಾ ಇದ್ರು, ಬಾಗಿಲನ್ನು ಕಾಯ್ತಾ ಇದ್ರು. ಆವಾಗ ಸನಕಾದಿ ಮುನಿಗಳು ಬರ್ತಾರೆ, ಸನಕ ಸನಂದನಾದಿ ಮುನಿಗಳು ಬರ್ತಾರೆ. ಬಂದು ಅವರು ಒಳಗೆ ಬರೋದಕ್ಕೆ ಇವರು ಬಿಡೋದಿಲ್ಲ. ವಿಷ್ಣುವನ್ನ ಭೇಟಿ ಮಾಡುವುದಕ್ಕೆ ಬಂದ ಈ ಋಷಿಮುನಿಗಳನ್ನ ತಡೀತಾರೆ. ತಡೆದಾಗ ಆ ಋಷಿಮುನಿಗಳಿಗೆ ಕೋಪ ಬಂದು ಅವರು ಶಾಪ ಕೊಟ್ಟು ಬಿಡ್ತಾರೆ. ಏನು ಅಂತ ಹೇಳಿದ್ರೆ, ನೀವು ಭೂಲೋಕದಲ್ಲಿ ಹುಟ್ಟಿ ಅಂತ ಹೇಳಿ. ಆವಾಗ ವಿಷ್ಣು ಬಂದು ಅವರನ್ನ ಸಮಾಧಾನ ಮಾಡ್ತಾನೆ. ಒಂದು ಅದಕ್ಕೊಂದು ಏನು ಪರಿಹಾರವಾಗಿ ಒಂದು ಉಪಾಯವನ್ನು ಹೇಳ್ತಾನೆ. ನೀವು 7 ಜನ್ಮಗಳನ್ನ ನೀವು ಭೂಮಿಯಲ್ಲಿ ಎತ್ತಿ ಒಳ್ಳೆಯವರಾಗಿ ನೀವು ಇರ್ತಿರೋ, ಅಥವಾ 3 ಜನ್ಮಗಳಲ್ಲಿ ರಾಕ್ಷಸರಾಗಿ ಹುಟ್ಟಿ ನೀವು ಆ ಜನ್ಮಗಳನ್ನು ಮುಗಿಸಿ ಈ ವೈಕುಂಠಕ್ಕೆ ಬರ್ತಿರೋ ಅಂತ ಕೇಳಿದಾಗ, ಇವರು ನಮಗೆ 7 ಜನ್ಮ ಅಂದ್ರೆ 700 ಮಿನಿಮಮ್, 700 ವರ್ಷ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಮಿನಿಮಮ್ 700 ವರ್ಷ. ಇದು 3 ಜನ್ಮ ಆದ್ರೆ 300 ವರ್ಷ, ನಾವು ಬೇಗ ವೈಕುಂಠಕ್ಕೆ ಬರ್ತೇವೆ ಅಂತ ಹೇಳಿ ಅವರು ರಾಕ್ಷಸರಾಗಿ ಹುಟ್ಟುವಂತ ಕಥೆ ನಿಮ್ಗೆ ಗೊತ್ತಿದೆ. 3 ಜನ್ಮಗಳಲ್ಲಿ 3 ರಾಕ್ಷಸ ಸೋದರರಾಗಿ ಅವರು ಹುಟ್ಟಿ ಅದೇ ವಿಷ್ಣುವಿನ ಕೈಯಿಂದ ಹತರಾಗಿ ಮತ್ತೆ ಅವರು ವಾಪಸ್ ವೈಕುಂಠಕ್ಕೆ ಬರುವಂತ ಕಥೆಯನ್ನು ನಾವು ನೋಡ್ತೇವೆ. ಅಂದ್ರೆ ಸಮಯವನ್ನು ನಮಗೆ ಬೇಕಾದ ಹಾಗೆ ಚೂಸ್ ಮಾಡಿಕೊಳ್ತಾ ಇದ್ದೇವು ಅಂತ ಪುರಾಣದ ಒಂದು ಕತೆ ನಮಗೆ ಹೇಗೆ ಬರ್ತದೆ ನೋಡಿ. ಅದೇ ರೀತಿಯಲ್ಲಿ ನೀವು ಸಮಯವನ್ನ ಲಂಬಿಸಬಹುದು, ಅದನ್ನು ಉದ್ದ ಮಾಡಬಹುದು. ಉದಾಹರಣೆಗೆ ಮೃಖಂಡ ಮುನಿಯ ಮಗ ಮಾರ್ಕಂಡೇಯ, ಆತ ಅಲ್ಪಾಯುಷಿ, ಆತ ಬೇಗ ತನ್ನ ಜೀವನವನ್ನು ಮುಗಿಸ್ತಾನೆ, ತನ್ನ ಬದುಕನ್ನು ಮುಗಿಸ್ತಾನೆ ಅಂತ ಹೇಳುವಾಗ ಆ ಸಣ್ಣ ಹುಡುಗ ಆತ ಹೋಗಿ
ಶಿವನನ್ನು ಅಪ್ಪಿಕೊಳ್ತಾನೆ, ಶಿವಲಿಂಗವನ್ನು ಅಪ್ಪಿಕೊಳ್ತಾನೆ. ಯಮ ಬಂದು ಪಾಶವನ್ನು ಹಾಕುವಾಗ ಶಿವ ಆತನಿಗೆ ಹೇಳ್ತಾನೆ, ನೀನು ಪಾಶವನ್ನು ಯಾಕೆ ಹಾಕ್ತಾ ಇದೀಯ ಅಂತ ಕೋಪದಿಂದ ಆತ ಹೇಳಿದಾಗ ಯಮ ಹಿಂದಕ್ಕೆ ಹೋಗಬೇಕಾಗ್ತದೆ. ಈತ ಅವನಿಗೆ ಜೀವದಾನವನ್ನು ಕೊಡ್ತಾನೆ, ನೀನು ಎಷ್ಟು ವರ್ಷ ನೀನು ದೀರ್ಘಾಯುಷ್ಯವನ್ನು ಬಾಳುತ್ತೀಯ ಅಂತ ಹೇಳಿ. ಅಂದ್ರೆ ಅವನ ಸಣ್ಣ ಆಯಸ್ಸು ಅದು ದೊಡ್ಡದಾಯ್ತು. ನಾವು ಕಾಲವನ್ನು ಲಂಬಿಸಿದೆವು, ಹಾಗೆ ಕಾಲವನ್ನು ತಟಸ್ಥ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ಅಹಲ್ಯೆಯ ಕತೆ, ಗೌತಮ ಮತ್ತು ಅಹಲ್ಯೆಯ ಕಥೆಯಲ್ಲಿ ಆತ ಗೌತಮ ಆಕೆಗೆ ಶಾಪವನ್ನು ಕೊಟ್ಟು ಆಕೆ ಕಲ್ಲಾಗಿ ಹೋಗ್ತಾಳೆ. ಕಲ್ಲಾಗಿ ಆಕೆ ರಾಮನ ಪಾದಸ್ಪರ್ಶ ಆಗುವವರೆಗೂ ಕೂಡ ಅಥವಾ ಅನುಗ್ರಹ ಆಗುವವರೆಗೂ ಕೂಡ ಆಕೆ ಕಲ್ಲಾಗಿ ಇರುವಂಥದ್ದು ಅದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಕಾಲವನ್ನು ನೀವು ತಟಸ್ಥವಾಗಿ ನಿಲ್ಲಿಸಬಹುದು. ಅವಳ ಜೀವನದಲ್ಲಿ ಕಾಲ ನಿಂತು ಹೋಗಿತ್ತು ಅಷ್ಟು ವರ್ಷ. ಕಾಲವನ್ನು ನಿಲ್ಲಿಸುವ ಒಂದು ಕಥೆಯನ್ನು ಕೂಡ ನಾವು ಪುರಾಣದಲ್ಲಿ ನೋಡ್ತೇವೆ. ಕಾಲವನ್ನು ಹಿಂದೆ ಮುಂದಾಗಿಸುವ ಕಥೆಯನ್ನು ಕೂಡ ನೋಡ್ತೇವೆ. ನೀವು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ, ಯಯಾತಿಯ ಕತೆ. ಯಯಾತಿ ಹೋಗಿ ತನ್ನ ಮಕ್ಕಳಲ್ಲಿ ಕೇಳ್ತಾನೆ, ನನಗೆ ನಿಮ್ಮ ಯೌವನವನ್ನು ಕೊಡಿ, ನನ್ನ ವೃದ್ಧಾಪ್ಯವನ್ನು ನೀವು ತಗೊಳ್ಳಿ ಅಂತ ಹೇಳಿ. ಯಾರೂ ಕೂಡ ಮುಂದಕ್ಕೆ ಬರುವುದಿಲ್ಲ, ಒಪ್ಪಿಗೆ ಕೊಡೋದಿಲ್ಲ. ಕೊನೆಯ ಮಗ ಪುರು ಬರ್ತಾನೆ, ಆತ ಈತನ ವೃದ್ಧಾಪ್ಯವನ್ನು ತಾನು ತಗೊಳ್ತಾನೆ. ಅಂದ್ರೆ ಅವನ ಜೀವನದಲ್ಲಿ ಕಾಲ ಮುಂದಕ್ಕೆ ಹೋಯ್ತು ಮತ್ತು ಅವನ ಯೌವನವನ್ನ ಯಯಾತಿಗೆ ಕೊಡ್ತಾನೆ. ಯಯಾತಿಯ ಜೀವನದಲ್ಲಿ ಕಾಲ ಹಿಂದಕ್ಕೆ ಹೋಯ್ತು. ಕಾಲವನ್ನ ಮುಂದಕ್ಕೆ ಮತ್ತು ಹಿಂದಕ್ಕೆ ಹಾಕುವಂತ ಈ ಒಂದು ಕಥೆಗಳನ್ನು ಕೂಡ ನಾವು ಪುರಾಣಗಳಲ್ಲಿ ನೋಡ್ತೇವೆ. ಈ ಯಾತಕ್ಕೆ ಈ ಕಥೆಗಳನ್ನ ನಾನು ನೆನಪು ಮಾಡಿಕೊಂಡೆ ಅಂತ ಹೇಳಿದ್ರೆ, ನಮಗೆ ಇವತ್ತಿಗೂ ಕೂಡ ಕಾಲ ಅಂದ್ರೆ ಏನು ಅನ್ನುವುದು ವೈಜ್ಞಾನಿಕವಾಗಿಯೂ ನಮಗೆ ಸಿದ್ಧ ಆಗಿಲ್ಲ. ಕಾಲವನ್ನ ಹಿಡಿಯೋಕ್ಕಾಗುತ್ತಾ, ಕಾಲವನ್ನ ನಿಲ್ಸೋಕ್ಕಾಗುತ್ತಾ, ಕಾಲವನ್ನ ಹಿಂದಕ್ಕೆ ಎಳೆಯೋಕ್ಕಾಗುತ್ತಾ, ಇವತ್ತಿಗೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಐನ್ಸ್ಟೈನ್ ಹೇಳಿದ ಥಿಯರಿಯ ಮೂಲಕ ಕಾಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೋದ್ರೆ ಒಂದು ಕಡೆ ಹೋಗ್ತೇವೆ, ಕ್ವಾಂಟಮ್ ಫಿಸಿಕ್ಸಿನ ಮೂಲಕ ಕಾಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೋದ್ರೆ ಇನ್ನೊಂದು ದಿಕ್ಕಿನತ್ತ ಹೋಗ್ತೇವೆ. ನಮ್ಗೆ ಇವತ್ತಿಗೂ ಕೂಡ ನಮ್ಮ ವಿಶ್ವದ ಅನೇಕ ರಹಸ್ಯಗಳಲ್ಲಿ, ಇವತ್ತಿನ ವೈಜ್ಞಾನಿಕರಿಗೂ ಕೂಡ ಇನ್ನೂ ಅರ್ಥ ಆಗದೆ ಇರುವಂತಹ ವಿಷಯಗಳಲ್ಲಿ ಕಾಲ ಒಂದು, ಗುರುತ್ವ ಎರಡನೇದು. ಗುರುತ್ವವನ್ನು ಕೂಡ ಇವತ್ತಿಗೂ ನಮಗೆ ಅರ್ಥ ಮಾಡಿಕೊಳ್ಳಿಕ್ ಆಗಿಲ್ಲ. ನಾವು ಸ್ಪೇಸ್ ಅಂಡ್ ಟೈಮ್ ಅಂತ ಹೇಳ್ತೇವೆ. ಟೈಮ್ ಸ್ಪೇಸ್ ಅನ್ನೋ ಒಂದು ಪರಿಕಲ್ಪನೆ ಬಂತು, ಕಾಲ ದೇಶ ಅನ್ನುವ ಪರಿಕಲ್ಪನೆ ಬಂತು. ಕಾಲ ಮತ್ತು ದೇಶ ಎರಡೂ ಕೂಡ ಒಂದರ ಒಳಗೆ ಇನ್ನೊಂದಿದೆ. ಕಾಲವನ್ನು ಬಿಟ್ಟು ದೇಶ ಇಲ್ಲ, ದೇಶ ಅಂದ್ರೆ ಸ್ಪೇಸ್ ಆಯಾಮ. ಸ್ಪೇಸ್ ಇಲ್ಲ, ಸ್ಪೇಸ್ ಅನ್ನು ಬಿಟ್ಟು ಕಾಲ ಇಲ್ಲ, ಎರಡೂ ಕೂಡ ಒಂದರೊಳಗೆ ಒಂದು ಹೆಣೆದುಕೊಂಡಿದೆ ಅನ್ನುವ ಒಂದು ಪರಿಕಲ್ಪನೆಯನ್ನ ಐನ್ಸ್ಟೈನ್ ನಂತರ ವಿಜ್ಞಾನ ಇವತ್ತು ಕೊಟ್ಟಿದೆ. ಆದ್ರೆ ಅದನ್ನು ಇಟ್ಟುಕೊಂಡು ಕೂಡ ಇನ್ನೂ ನಮಗೆ ಕಾಲವನ್ನಾಗ್ಲಿ, ಗುರುತ್ವವನ್ನಾಗ್ಲಿ, ಸ್ಪೇಸ್ ಅನ್ನಾಗ್ಲಿ ಇನ್ನೂ ಪೂರ್ತಿಯಾಗಿ ನಮಗೆ ಹೇಳಲಿಕ್ಕೆ ಆಗಿಲ್ಲ. ಡಾರ್ಕ್ ಮ್ಯಾಟರ್ ಅಂದ್ರೆ ಏನು, ಡಾರ್ಕ್ ಎನರ್ಜಿ ಅಂದ್ರೆ ಏನು ಅನ್ನೋದನ್ನು ಇವತ್ತಿಗೂ ನಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಿಲ್ಲ. ಅಥವಾ ಕಾಲ ಯಾವಾಗ ಹುಟ್ಟಿತು ಅನ್ನೋದನ್ನು ಇವತ್ತಿಗೂ ಹೇಳಕ್ ಆಗಿಲ್ಲ. ಸೊ ನಮಗೆ ಈ ಪುರಾಣಗಳಲ್ಲಿ, ಪುರಾಣಗಳ ಕಥೆಗಳ ಮೂಲಕ ಅವುಗಳನ್ನೇನಾದರೂ ನಾವು ಒಡೆದು ನೋಡಿದ್ರೆ, ಅಲ್ಲಿ ನಮಗೆ ಇವತ್ತಿನ ವೈಜ್ಞಾನಿಕರಿಗೆ ಸವಾಲಾಗಿ ನಿಂತಿರುವ ಈ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬಹುದೋ ಅನ್ನೋ ಒಂದು ಚಿಂತನೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಪುರಾಣಗಳು ಅನೇಕ ಬಾರಿ ಅವುಗಳು ಬಹಳ ಸೂಚ್ಯವಾಗಿ ಸಾಂಕೇತಿಕವಾಗಿ ಏನನ್ನೋ ಹೇಳ್ತಾ ಇರ್ತವೆ. ಅವುಗಳು ಏನನ್ನ ಹೇಳ್ತಾ ಇವೆ ಅನ್ನೋದು ನಮ್ಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ನಾವು ಅವುಗಳನ್ನ ಕೇವಲ ಅಡುಗುಲಜ್ಜಿ ಕತೆ, ಅಜ್ಜಿ ಕತೆ ಅಂತ ನೋಡ್ತಾ ಇದ್ದೇವೆ. ಆದ್ರೆ ಆ ಕಥೆಗಳನ್ನ ಒಡೆದು, ಅವುಗಳ ಗರ್ಭವನ್ನ ಒಡೆದು ಅಲ್ಲಿ ಏನು ಸೂಚ್ಯವಾಗಿ ಏನನ್ನ ಹೇಳ್ತಾ ಇದ್ದಾರೆ, ಇಲ್ಲಿ ಏನನ್ನ ಪ್ರತಿಮೆಯಾಗಿ ಇಟ್ಟಿದ್ದಾರೆ, ಯಾವುದನ್ನ ಸಾಂಕೇತಿಕವಾಗಿ ಇವರು ಸೂಚಿಸ್ತಾ ಇದ್ದಾರೆ ಅನ್ನೋದನ್ನ ನಾವೇನಾದ್ರೂ ವಿಶ್ಲೇಷಣೆ ಮಾಡಿದ್ರೆ, ವಿವೇಚನೆ ಮಾಡಿದ್ರೆ, ಬಹುಶಃ ನಮ್ಗೆ ಕಾಲದ ಬಗ್ಗೆ ಹೊಸ ಹೊಸ ಅರ್ಥಗಳು, ಆಯಾಮಗಳು ನಮಗೆ ಹೊಳಿಬಹುದೋ ಏನೋ. ಯಾಕೆ ನಿಕೋಲಾ ಟೆಸ್ಲಾ ಅವರು, ನಿಕೋಲಾ ಟೆಸ್ಲಾ ಗೊತ್ತಿದೆ, ಇವತ್ತು ನಾವೆಲ್ಲ ಕೂತ್ಕೊಂಡು ಬಹಳ ಆರಾಮಾಗಿ ಕೂತ್ಕೊಂಡು ಈ ಉಪನ್ಯಾಸವನ್ನು ಕೇಳೋದಕ್ಕೆ, ಅಂದ್ರೆ ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡು ಉಪನ್ಯಾಸ ಕೇಳೋದಕ್ಕೆ ಕಾರಣ ನಿಕೋಲಾ ಟೆಸ್ಲಾ, ಕರೆಂಟ್ ಅನ್ನ, ವಿದ್ಯುತ್ ಅನ್ನ ಕಂಡುಹಿಡಿದಂತ ವ್ಯಕ್ತಿ. ಅಂತಹ ಒಬ್ಬ ವ್ಯಕ್ತಿ ಎಡಿಸನ್ ನ ಅನೇಕ ಸಂಶೋಧನೆಗಳ ಹಿಂದೆ ಇದ್ದಂತಹ ಒಬ್ಬ ದೊಡ್ಡ ಬೌದ್ಧಿಕ. ಆತ ವಿವೇಕಾನಂದರ ಭಾಷಣಗಳನ್ನ ಕೇಳುವುದಕ್ಕೆ ತುದಿಗಾಲಲ್ಲಿ ನಿಲ್ತಾ ಇದ್ರು. ಕಿಕ್ಕಿರಿದ ಸಭಾಂಗಣಗಳಲ್ಲಿ ಕುರ್ಚಿಗಳು ಸಿಗದೇ ಇದ್ದಾಗ ಬಾಗಿಲ ಹತ್ರ ನಿಂತು ಗಂಟೆಗಟ್ಟಲೆ ನಿಂತುಕೊಂಡು ವಿವೇಕಾನಂದರ ಭಾಷಣಗಳನ್ನ, ಉಪನ್ಯಾಸಗಳನ್ನ ಕೇಳ್ತಾ ಇದ್ದ ನಿಕೋಲಾ ಟೆಸ್ಲಾ ಅನೇಕ ಗಂಟೆಗಳ ಕಾಲ ವಿವೇಕಾನಂದರ ಜೊತೆ ಕೂತು ಚರ್ಚೆ ಮಾಡ್ತಾರೆ. ಒಬ್ಬ ಜಗತ್ತಿನ ಪರಮ ಬೌದ್ಧಿಕ ವಿಜ್ಞಾನಿ, ಇನ್ನೊಬ್ಬ ಪರಮ ಆಧ್ಯಾತ್ಮ ಜೀವಿ, ಇಬ್ರು ಕೂಡ ಚರ್ಚೆ ಮಾಡ್ತಾರೆ. ಹಾಗೆ ಇರಬೇಕಾದ್ರೆ ಬಹುಶಃ ನಮ್ಮ ಪುರಾಣಗಳಲ್ಲಿ, ನಮ್ಮ ಕಾವ್ಯಗಳಲ್ಲಿ, ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಇರುವ ಈ ಎಲ್ಲ ಗೂಢಾರ್ಥ ಇರುವಂತಹ ಕಥೆಗಳು ನಮಗೆ ವಿಜ್ಞಾನದ ಕತ್ತಲನ್ನು ಪರಿಹರಿಸೋದಕ್ಕೆ, ಕರಗಿಸೋದಕ್ಕೆ ಹೊಸ ದಾರಿಯನ್ನು ನಮಗೆ ಬೆಳಕನ್ನು ಕೊಡಬಹುದೋ ಏನೋ ಅನ್ನೋದು ನನ್ನ ಜಿಜ್ಞಾಸೆ. ನಮ್ಮಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ತಪ್ಪು ಕಲ್ಪನೆ ಇದೆ. ಏನಂತ ಹೇಳಿದ್ರೆ, ಹಿಂದೂ ಧರ್ಮದಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಅದು ಗೊಡ್ಡು, ಅದು ಕಂದಾಚಾರ, ಅದು ಮೌಢ್ಯ,
ವೈಜ್ಞಾನಿಕ ನಿಕಷಕ್ಕೆ ಸಿಗದೇ ಇರುವಂತದ್ದೆಲ್ಲವೂ ಕೂಡ ಮೌಢ್ಯ ಅಥವಾ ನಮ್ಮ ವಿಜ್ಞಾನಕ್ಕೆ ಸಿಗದೇ ಇರುವಂತದ್ದು ನಮ್ಮ ವಿಜ್ಞಾನಕ್ಕೆ ಸಿಗದೇ ಇರುವಂತದ್ದು ವಿಜ್ಞಾನವೇ ಅಲ್ಲ ಇವತ್ತು ನಮ್ಮಲ್ಲಿ ಕೆಲವು ಪಟ್ಟಭದ್ರ ವಿಜ್ಞಾನದ ಅಥಾರಿಟಿಗಳು ಇದ್ದಾರೆ ಹೇಗೆ ನಾವು ಈ ಇತಿಹಾಸಕ್ಕೆ ಅಥವಾ ನಮ್ಮ ಇವತ್ತಿನ ಧಾರ್ಮಿಕತೆಗೆ ಕೆಲವು ಪಟ್ಟಭದ್ರ ಬುದ್ಧಿಜೀವಿಗಳು ಇದ್ದಾರೋ ಅಥಾರಿಟಿಗಳು ಇದ್ದಾರೋ ಹಾಗೆ ಇವತ್ತಿನ ವಿಜ್ಞಾನವನ್ನು ಕೂಡ ಒಂದಷ್ಟು ಬಂದು ಹಿಡಿದಿಟ್ಕೊಂಡಿದ್ದಾರೆ ನಾವು ಹೇಳಿದ್ದು ಮಾತ್ರ ವಿಜ್ಞಾನ ಇದನ್ನು ಬಿಟ್ಟು ಬೇರೆ ಯಾವುದು ವಿಜ್ಞಾನ ಅಲ್ಲ ಅದೆಲ್ಲ ಮೌಢ್ಯ ಅಂತ ಹೇಳುವಂತವರು ಬಹಳಷ್ಟು ಮಂದಿ ಇದ್ದಾರೆ ಹಾಗೆ ಹೇಳುವವರು ಮುಖ್ಯವಾಗಿ ಟಾರ್ಗೆಟ್ ಮಾಡೋದು ಏನು ಅಂತ ಹೇಳಿದ್ರೆ ಹಿಂದೂಗಳ ಹಬ್ಬಗಳನ್ನ ನಿಮ್ಮ ಹಿಂದೂಗಳ ಹಬ್ಬಗಳು ಮೌಢ್ಯ ನೀವು ಪಟಾಕಿ ಸಿಡಿಸಿ ನೀವು ಶಬ್ದ ಮಾಲಿನ್ಯ ಮಾಡ್ತೀರಿ ವಾಯು ಮಾಲಿನ್ಯ ಮಾಡ್ತೀರಿ ನೀವು ದೀಪ ಹಚ್ಚಿ ಅದೇನು ಪ್ರಯೋಜನ ಇಲ್ಲ ನೀವು ಕಲ್ಲಿಗೆ ಹಾಲಿರೋದು ಏನು ಪ್ರಯೋಜನ ಇಲ್ಲ ನೀವು ಯಜ್ಞಕ್ಕೆ ತುಪ್ಪ ಹಾಕಿ ಪ್ರಯೋಜನ ಇಲ್ಲ ನೀವು ಮಾಡುವುದೆಲ್ಲ ಮೌಢ್ಯವೇ ಅಂತ ಹೇಳುವ ಒಂದು ದೊಡ್ಡ ಗುಂಪು ಇವತ್ತು ನಿಮಗೆಲ್ಲ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಆದರೆ ನಾವು ವೈಜ್ಞಾನಿಕತೆಯ ವಿಷಯವನ್ನೇನಾದರೂ ಮಾತಾಡ್ತಾ ಹೋದ್ರೆ ನಮಗೆ ಯುಗಾದಿಯಷ್ಟು ವೈಜ್ಞಾನಿಕವಾದ ಹಬ್ಬ ನಮಗೆ ಜಗತ್ತಿನಲ್ಲಿ ಬೇರೆ ಯಾವ ಸಂಸ್ಕೃತಿಯಲ್ಲೂ ಯಾವ ರಿಲಿಜನಲ್ಲೂ ಯಾವ ನೆಲದಲ್ಲೂ ಸಿಗುವುದಿಲ್ಲ ಇದನ್ನು ಘಂಟಾಘೋಷವಾಗಿ ನಾವು ಹೇಳ್ಬೋದು ಇಡೀ ಜಗತ್ತಿನಲ್ಲಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಯುಗಾದಿಗೂ ನಮ್ಮ ಭಾರತೀಯ ಕಾಲಮಾನ ಪದ್ಧತಿಗೂ ಬಹಳ ನೇರವಾದ ಸಂಬಂಧ ಇದೆ ನಮ್ಮ ಭೂಮಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಶಾಲೆಗಳಲ್ಲಿ ಓದಿರುವ ಹಾಗೆ ಸ್ವಲ್ಪ ವಾಲಿದೆ 23.5 ಡಿಗ್ರಿ ಇದೇನು ಇದಲ್ಲ ಕಾನ್ಸ್ಟೆಂಟ್ ನಂಬರ್ ಅಲ್ಲ 23.5 ಇರುವುದು ಅದು 21 ಆಗಬಹುದು 24 ಆಗಬಹುದು ಅದಕ್ಕೆ ಸುಮಾರು ಸಾವಿರಾರು ವರ್ಷಗಳನ್ನೇ ಅದು ತೆಗೆದುಕೊಳ್ಳುತ್ತದೆ ಆ ಒಂದು ವಾಲುವಿಕೆಯಿಂದ ಏನಾಗಿದೆ ನಮ್ಮಲ್ಲಿ ಈ ಭೂಮಿಗೆ ವೈವಿಧ್ಯ ಬಂದಿದೆ ಪ್ರಾಕೃತಿಕ ವೈವಿಧ್ಯ ಅಂತ ನಾವೇನು ಹೇಳ್ತೇವೆ ಆ ಎಲ್ಲವೂ ಕೂಡ ಬಂದಿರುವಂಥದ್ದು ನಮಗೆ ಬೇಸಿಗೆಯಲ್ಲಿ ಏನು ಸೆಕೆ ಚಳಿಗಾಲದಲ್ಲಿ ಚಳಿ ಮಳೆಗಾಲದಲ್ಲಿ ಮಳೆ ಈ ಎಲ್ಲ ವೈವಿಧ್ಯ ಋತು ವೈವಿಧ್ಯ ಇದೆಲ್ಲವೂ ಕೂಡ ನಮಗೆ ಸಿಕ್ಕಿರುವಂಥದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ಭೂಮಿ ಈ ರೀತಿ ಸ್ವಲ್ಪ ವಾಲಿರುವುದರಿಂದ ಅದು ನೇರವಾಗಿದ್ರೆ ಬಹುಶಃ ಸಮಭಾಜಕ ವೃತ್ತ ಅಂತ ನಾವೇನು ಹೇಳ್ತೇವೆ ಈಕ್ವೇಟರ್ ಅಂತ ಹೇಳ್ತೇವೆ ಅಲ್ಲಿ ಒಂದು ಇರುವೆ ಕೂಡ ಬದುಕಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ನಾವೆಲ್ಲ ಎಲ್ಲಿಯಾದರೂ ಒಂದು ಸಮಶೀತೋಷ್ಣ ವಲಯದಲ್ಲಿ ಕೂತ್ಕೊಂಡು ಮನೆಗಳನ್ನು ಕಟ್ಟಿಕೊಳ್ಬೇಕಾಗಿತ್ತು ಇವತ್ತು ಜಗತ್ತಿನ ಎಲ್ಲ ಕಡೆಗಳಲ್ಲೂ ಜನವಸತಿ ಇದೆ ಪ್ರಾಣಿಗಳ ವಸತಿ ಇದೆ ಪಕ್ಷಿಗಳ ವಲಸೆ ಇದೆ ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಭೂಮಿ ಸ್ವಲ್ಪ ವಾಲಿರುವಂಥದ್ದು ನಾವು ಬಹಳಷ್ಟು ಮಂದಿ ಚಿಕ್ಕ ಹುಡುಗರು ಮಾತ್ರ ಅಲ್ಲ ದೊಡ್ಡವರು ಕೂಡ ನಾವು ಅಂದುಕೊಳ್ತೇವೆ ಏನು ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಯಾಕೆ ಸೆಕೆ ಅಂತ ಹೇಳಿದ್ರೆ ಸೂರ್ಯನಿಗೆ ನಾವು ತುಂಬಾ ಹತ್ತಿರ ಹೋಗಿದ್ದೇವೆ ಕೆಲವರಿಗೆ ಗೊತ್ತಿದೆ ಇದು ವೃತ್ತಾಕಾರದಲ್ಲಿ ಅಲ್ಲ ಸ್ವಲ್ಪ ಎಲಿಪ್ಟಿಕ್ ಆರ್ಡರ್ ಅಲ್ಲಿ ತಿರುಗ್ತಾ ಇದೆ ಸ್ವಲ್ಪ ಏನು ಅಂಡಾಕಾರದಲ್ಲಿ ಅದು ತಿರುಗ್ತಾ ಇದೆ ಕೆಲವು ಸಲ ಅದು ಸೂರ್ಯನಿಗೆ ಹತ್ತಿರ ಬರುತ್ತೆ ಕೆಲವು ಸಲ ದೂರ ಹೋಗುತ್ತೆ ಅನ್ನೋದು ಆ ಒಂದು ಪ್ರಾಥಮಿಕ ಜ್ಞಾನ ಕೆಲವರಿಗಿದೆ ಹಾಗಾಗಿ ಆ ಪ್ರಾಥಮಿಕ ಜ್ಞಾನವನ್ನು ಇಟ್ಟುಕೊಂಡು ನಾವು ಏನು ಇನ್ಫರೆನ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ ಏನು ಅದನ್ನ ನಿರ್ಣಯ ಮಾಡ್ತೇವೆ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಯಾಕೆ ಅಷ್ಟೊಂದು ಸೆಕೆ ಅಂತ ಹೇಳಿದ್ರೆ ಭೂಮಿ ಸೂರ್ಯನಿಗೆ ಹತ್ತಿರ ಬಂದಿದೆ ಚಳಿಗಾಲದಲ್ಲಿ ಯಾಕೆ ಚಳಿ ಅಂತ ಹೇಳಿದ್ರೆ ಭೂಮಿ ಸೂರ್ಯನಿಂದ ದೂರಕ್ಕೆ ಹೋಗಿದೆ ಅಂತ ನಾವು ಯೋಚನೆ ಮಾಡ್ತೇವೋ ಇಲ್ವಾ ಆದರೆ ವಾಸ್ತವ ತದ್ವಿರುದ್ಧವಾಗಿದೆ ನಮಗೆ ಚಳಿಗಾಲ ಅಂತ ಹೇಳುವ ಯಾವ ಸಮಯ ಇದೆ ನವೆಂಬರ್ ಡಿಸೆಂಬರ್ ಕಾಲ ಇದೆ ಆವಾಗ ನಾವು ಸೂರ್ಯನಿಗೆ ಬಹಳ ಹತ್ತಿರದಲ್ಲಿ ಇರ್ತೇವೆ ನಾವು ಯಾವುದನ್ನ ಬೇಸಿಗೆ ಅಂತ ಹೇಳ್ತೇವೆ ಮಳೆಗಾಲ ಅಂತ ಹೇಳ್ತೇವೆ ಜೂನ್ ಮೇ ಈ ತಿಂಗಳುಗಳಲ್ಲಿ ಆವಾಗ ನಾವು ನಿಜವಕ್ಕೂ ವಾಸ್ತವದಲ್ಲಿ ಸೂರ್ಯನಿಂದ ಬಹಳ ದೂರದಲ್ಲಿ ಇರ್ತೇವೆ ಆದರೆ ಈ ಚಳಿಗಾಲ ಮಳೆಗಾಲಗಳು ಯಾಕೆ ಆಗ್ತವೆ ಅಂತ ಹೇಳಿದ್ರೆ ನಾನಾಗಲೇ ಹೇಳಿದ ಹಾಗೆ ಭೂಮಿ ವಾಲಿರುವುದರಿಂದ ಸೂರ್ಯನ ಕಿರಣಗಳು ಕೆಲವು ಸಲ ನಮ್ಮ ಭಾಗದ ಮೇಲೆ ನಮ್ಮ ನೆಲದ ಮೇಲೆ ಕೆಲವು ಸಲ ನೇರವಾಗಿ ಬೀಳ್ತವೆ ಕೆಲವು ಸಲ ಓರೆಯಾಗಿ ಬೀಳ್ತವೆ ನೀವು ಇದನ್ನ ಮನೆಯಲ್ಲಿ ಪ್ರಯೋಗ ಮಾಡಿ ನೋಡಬಹುದು ಒಂದು ಒಂದು ಎರಡು ಬಾಲ್ಗಳನ್ನು ಇಟ್ಟುಕೊಂಡು ಅಥವಾ ಎರಡು ಗೋಲಗಳನ್ನು ಇಟ್ಟುಕೊಂಡು ನೀವು ಪ್ರಯೋಗ ಮಾಡಿ ನೋಡಬಹುದು ಒಂದನ್ನು ಸ್ವಲ್ಪ ವಾಲಿಸಿ ಅದು ಅದೇ ವಾಲುವಿಕೆಯಲ್ಲಿ ಒಂದು ಸೂರ್ಯನ ಸುತ್ತ ತಿರುಗುವ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ ಸೂರ್ಯನ ಕಿರಣಗಳು ಕೆಲವು ಸಲ ಕೆಲವು ಜಾಗಗಳ ಮೇಲೆ ನೇರವಾಗಿ ಬೀಳ್ತವೆ ಕೆಲವು ಸಲ ಓರೆಯಾಗಿ ಬೀಳ್ತವೆ ಹೀಗೆ ಆ ಕಿರಣಗಳು ಉತ್ತರ ಗೋಲಾರ್ಧದಿಂದ ಕೆಳಕ್ಕೆ ಸರಿತಾ ಕೊನೆಗೆ ಒಂದು ಹಂತಕ್ಕೆ ಹೋಗಿ ಒಂದು ಜಾಗವನ್ನ ಮುಟ್ತವೆ ಅಲ್ಲಿಂದ ನಂತರ ಅವು ಕೆಳಕ್ಕೆ ಹೋಗೋದಿಲ್ಲ ಅಂದ್ರೆ ನೇರವಾದ ಕಿರಣಗಳು ಅಲ್ಲಿಗೆ ಹೋಗೋದಿಲ್ಲ ಕೇವಲ ಓರೆ ಕಿರಣಗಳು ಮಾತ್ರ ಅಲ್ಲಿ ಹೋಗ್ತವೆ ಹಾಗೆ ಸೂರ್ಯನ ಕಿರಣಗಳು ನೇರವಾದ ಒಂದು ರೀತಿಯಲ್ಲಿ ಭೂಮಿಯ ಯಾವ ಬಿಂದುವನ್ನು ಮುಟ್ತವೋ ತಳದಲ್ಲಿ ಅಂದ್ರೆ ದಕ್ಷಿಣ ಗೋಲಾರ್ಧದಲ್ಲಿ ಅದನ್ನು ನಾವು ಮಕರ ವೃತ್ತ ಅಂತ ಹೇಳ್ತೇವೆ ಮಕರ ವೃತ್ತ ಅಂದ್ರೆ ಅಲ್ಲಿ ಯಾರು ಕೂಡ ಗೆರೆ ಎಳೆದಿಲ್ಲ ಅದೊಂದು ಕಾಲ್ಪನಿಕವಾದ ವೃತ್ತ ಅಲ್ಲಿಗಿಂತ ಕೆಳಕ್ಕೆ ಸೂರ್ಯನ ಕಿರಣಗಳು ಹೋಗೋದಿಲ್ಲ ನೇರವಾಗಿ ಬೀಳೋದಿಲ್ಲ ಹಾಗೆ ಬಿದ್ದ ಮೇಲೆ ಅದು ಮೇಲಕ್ಕೆ ಹೋಗಬೇಕಲ್ಲ ಯಾಕಂದ್ರೆ ಭೂಮಿ ತಿರುಗ್ತಾನೆ ಇದೆ ಅದೇ ಒಂದು ವಾಲುವಿಕೆಯನ್ನು ಇಟ್ಟುಕೊಂಡೆ ಅದು ಭೂಮಿ ತಿರುಗ್ತಾ ಇದೆ ಹಾಗಾಗಿ ಸೂರ್ಯನ ಕಿರಣಗಳು ಮತ್ತೆ ದಕ್ಷಿಣ ಗೋಲಾರ್ಧದ ಆ ಒಂದು ಬಿಂದುವಿನಿಂದ ಮತ್ತೆ ಮೇಲ್ಮುಖವಾಗಿ ಸರಿಯುತ್ತವೆ ಹಾಗೆ ಮೇಲ್ಮುಖವಾಗಿ ಸರಿಯುವುದಕ್ಕೆ ಶುರು ಮಾಡಿದ ದಿನವೇ ನಾವು ಹೇಳ್ತೇವೆ ಇದು ಉತ್ತರಾಯಣ ನಾವೆಲ್ಲ ಉತ್ತರಾಯಣವನ್ನು ಆಚರಣೆ ಮಾಡ್ತೇವೆ
ಉತ್ತರಾಯಣದ ಕಾಲ ಶುರುವಾಗುವುದು ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 21 22 ಅಥವಾ 22 23 ಈ ಒಂದು ಅವಧಿಯಲ್ಲಿ ಸೂರ್ಯನ ಕಿರಣಗಳು ಮಕರ ವೃತ್ತವನ್ನ ಮುಟ್ಟಿ ಆಮೇಲೆ ಮೇಲ್ಮುಖವಾಗುತ್ತವೆ ಹೀಗೆ ಮೇಲ್ಮುಖವಾದ ಸೂರ್ಯನ ಕಿರಣಗಳು ಮೇಲಕ್ಕೆ 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 ಹೋಗಿ ಭೂಮಿಯ ಉತ್ತರ ಗೋಲಾರ್ಧದಲ್ಲಿ ಒಂದು ಕಡೆ ಹೋಗಿ ಹೋಗಿ ಮುಟ್ಟುತ್ತವೆ ಅಲ್ಲಿಂದ ಮುಂದಕ್ಕೆ ನೇರವಾದ ಕಿರಣಗಳು ಹೋಗೋದಿಲ್ಲ ಆಮೇಲೆ ಮತ್ತೆ ಸೂರ್ಯನ ಕಿರಣಗಳು ಕೆಳಮುಖಕ್ಕೆ ಚಲಿಸಬೇಕು ಹೀಗೆ ಉತ್ತರ ಗೋಲಾರ್ಧದಲ್ಲಿ ಯಾವ ಬಿಂದುವನ್ನು ಮುಟ್ಟತವೋ ಅದಕ್ಕೆ ನಾವು ಕರ್ಕವೃತ್ತ ಅಂತ ಹೇಳ್ತೇವೆ ಈ ಒಂದು ಘಟನೆ ನಡೆಯುವಂತದ್ದು ಅದು ಜೂನ್ 22ನೇ ತಾರೀಕು ಹೀಗೆ ಡಿಸೆಂಬರ್ 22ನೇ ತಾರೀಕು ಭೂಮಿಯ ತಳಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಹೋಗುತ್ತವೆ ಸೂರ್ಯನ ಕಿರಣಗಳು ಉತ್ತರಕ್ಕೆ ಹೋಗಿ ಮುಟ್ಟುವ ಬಿಂದು ಜೂನ್ 22 ಇದರ ಮಧ್ಯದಲ್ಲಿ ಎಲ್ಲೇ ಒಂದು ಕಡೆ ಇದು ಕಾಮನ್ ಸೆನ್ಸ್ ನಮಗೆ ಅರ್ಥ ಆಗಿಯೇ ಆಗಬೇಕು ಎಲ್ಲಿಯೋ ಒಂದು ಕಡೆ ಈ ಸೂರ್ಯನ ಬಿಸಿಲು ಒಂದು ಸಮವಾದ ರೀತಿಯಲ್ಲಿ ಬೀಳಬೇಕಲ್ಲ ಈಗ ಕೆಳಕ್ಕೆ ಅಂದ್ರೆ ಮಕರ ವೃತ್ತಕ್ಕೆ ಸೂರ್ಯನ ಕಿರಣಗಳು ಬೀಳುವಾಗ ಉತ್ತರ ಗೋಲಾರ್ಧದಲ್ಲಿ ಚಳಿ ಹಾಗಾಗಿ ನಮಗೆ ಡಿಸೆಂಬರ್ ನಲ್ಲಿ ಚಳಿ ಯಾಕಂದ್ರೆ ನಾವು ಉತ್ತರ ಗೋಲಾರ್ಧದಲ್ಲಿ ಇದ್ದೇವೆ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೇವೆ ಭೂಮಿಯ ಮೇಲ್ಭಾಗದಲ್ಲಿ ಇದ್ದೇವೆ ಹಾಗಾಗಿ ಡಿಸೆಂಬರ್ ಕಾಲದಲ್ಲಿ ಯಾವಾಗ ಸೂರ್ಯನ ಕಿರಣಗಳು ದಕ್ಷಿಣ ಗೋಲಾರ್ಧವನ್ನ ನೇರವಾಗಿ ಮುಟ್ಟತವೋ ಆ ಸಮಯದಲ್ಲಿ ನಮಗೆ ಚಳಿಗಾಲ ಇರುತ್ತದೆ ಹಾಗೆಯೇ ಸೂರ್ಯನ ಕಿರಣಗಳು ಮತ್ತೆ ಮೇಲಕ್ಕೆ 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 ಹೋಗಿ ಜೂನ್ 22 ರ ಕಾಲಕ್ಕೆ ಅದು ಮೇಲ್ಭಾಗವನ್ನು ಮುಟ್ಟಿದಾಗ ಏನು ಸದರ್ನ್ ಹೆಮಿಸ್ಫಿಯರ್ ಅಂತ ಏನು ಹೇಳ್ತೇವೆ ಆ ಭಾಗದ ಜನಕ್ಕೆ ಚಳಿಗಾಲ ಇರುತ್ತದೆ ಈ ಎರಡು ಸೆಕೆ ಮತ್ತು ಚಳಿಯ ಮಧ್ಯದಲ್ಲಿ ಎಲ್ಲಿಯೋ ಒಂದು ಕಡೆ ನಮಗೆ ಇದೆರಡರ ಸರಾಸರಿ ಚಳಿಯೂ ಅಲ್ಲ ಬಿಸಿಯೂ ಅಲ್ಲ ಅನ್ನೋ ಒಂದು ದಿನ ಬಂದೇ ಬರಬೇಕಲ್ಲ ಆ ದಿನ ಯಾವತ್ತು ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತವನ್ನು ಮುಟ್ಟುವಂತ ದಿನ ಈ ಸಮಭಾಜಕ ವೃತ್ತವನ್ನು ಮುಟ್ಟುವ ದಿನವೇ ಮಾರ್ಚ್ 22 ಈ ಕಡೆ ಡಿಸೆಂಬರ್ 22 ಆ ಕಡೆ ಜೂನ್ 22 ಈ 6 ತಿಂಗಳ ಮಧ್ಯದ ಗ್ಯಾಪ್ ಏನಿದೆ ಒಂದು ಮಿಡಲ್ ಪಾಯಿಂಟ್ ಏನಿದೆ ಅದೇ ನಾವು ಮಾರ್ಚ್ 22 ಅದನ್ನೇ ನಾವು ಯುಗಾದಿ ಅಂತ ಹೇಳ್ತೇವೆ ಈ ಅಂಶವನ್ನ ನಾನು ಇಷ್ಟು ಹೊತ್ತು ಹೇಳಿದ ಈ ಎಲ್ಲ ಅಂಶವನ್ನ ವೈಜ್ಞಾನಿಕವಾಗಿ ಗಮನಿಸಿ ಮಾರ್ಚ್ 22 ಯುಗಾದಿ ಅಂತ ನಿರ್ಣಯ ಮಾಡಿದವರು ಪ್ರಾಚೀನ ಭಾರತೀಯರು ನಿನ್ನೆಲ್ಲ ಇವತ್ತಲ್ಲ ಸಾವಿರಾರು ವರ್ಷಗಳ ಹಿಂದೆ ಇದಕ್ಕೆ ನಾವು ನಮ್ಮ ಪ್ರಾಚೀನರನ್ನ ನಾವು ಗ್ರೇಟ್ ಅಂತ ಹೇಳಬೇಕು ನಾವು ಇಷ್ಟು ಇವತ್ತು ಸ್ಯಾಟಲೈಟ್ಗಳನ್ನು ಇಟ್ಟುಕೊಂಡು ಅಥವಾ ಯಾವ ಯಾವುದೋ ಉಪಕರಣಗಳನ್ನು ಇಟ್ಟುಕೊಂಡು ಈ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಮಾಡಬೇಕಾಗಿದೆ ಇದನ್ನ ಸಾವಿರಾರು ವರ್ಷಗಳ ಕಾಲ ಹಿಂದೆ ನಾನು ಲಿಟರಲಿ ಸಾವಿರಾರು ಅಂತ ಹೇಳ್ತಾ ಇದ್ದೇನೆ ಸಾವಿರಾರು ವರ್ಷಗಳ ಹಿಂದೆ ಸಮಭಾಜಕ ವೃತ್ತವನ್ನ ಮುಟ್ಟುವ ಆ ಬಿಂದು ಮಾರ್ಚ್ 22 ಅಂತ ನಿಷ್ಕರ್ಷ ಮಾಡಿದವರು ಪ್ರಾಚೀನ ಭಾರತೀಯ ಅವರನ್ನು ನೀವು ವಿಜ್ಞಾನಿಗಳು ಅಂತ ಹೇಳಿ ಗಣಿತಜ್ಞರು ಅಂತ ಹೇಳಿ ಋಷಿಗಳು ಅಂತ ಹೇಳಿ ಪಂಡಿತರು ಅಂತ ಹೇಳಿ ದಾರ್ಶನಿಕರು ಅಂತ ಹೇಳಿ ಏನ್ ಬೇಕಾದ್ರೂ ಹೇಳಿ ಆದ್ರೆ ಅವರು ಸಾಮಾನ್ಯರಲ್ಲ ಅಸಾಮಾನ್ಯರು ಇಂತಹ ಒಂದು ದಿನ ಯಾಕೆ ಮುಖ್ಯ ಅಂತ ಹೇಳಿದ್ರೆ ನಿಮಗೆ ಡಿಸೆಂಬರ್ 22ರ ನಂತರ ಹಗಲಿನ ಅವಧಿ ಹೆಚ್ಚಾಗ್ತಾ ಹೋಗ್ತದೆ ಇರುಳಿನ ಅವಧಿ ಕಡಿಮೆ ಆಗ್ತಾ ಹೋಗ್ತದೆ ಬಿಸಿ ಹೆಚ್ಚಾಗ್ತಾ ಹೋಗ್ತದೆ ಚಳಿ ಕಡಿಮೆ ಆಗ್ತಾ ಹೋಗ್ತದೆ ಮಾರ್ಚ್ 22 ನಿಮಗೆ ಹಗಲು ಮತ್ತು ಇರುಳು ಎರಡೂ ಕೂಡ ಸಮಸಮವಾಗಿರುತ್ತದೆ 12 ಗಂಟೆ ಹಗಲು 12 ಗಂಟೆ ಇರುಳು ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ 12 ಗಂಟೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ 12 ಗಂಟೆ ಈ ಸಮಸಮವಾಗುವಂತ ದಿನವೇ ಯುಗಾದಿ ಅಲ್ಲಿಂದ ಮುಂದಕ್ಕೆ ಹಗಲಿನ ಅವಧಿ ಮತ್ತು ಹೆಚ್ಚಾಯಿತು ಇರುಳಿನ ಅವಧಿ ಮತ್ತು ಕಡಿಮೆ ಆಯಿತು ಈ ಹಗಲಿನ ಅವಧಿ ಹೆಚ್ಚಾದದಕ್ಕೆ ಏನು ಪ್ರಾಮುಖ್ಯ ಅಂತ ಹೇಳಿದ್ರೆ ಹಗಲಿನ ಅವಧಿ ಹೆಚ್ಚಾದರೆ ಗಿಡಮರಗಳಿಗೆ ಹೆಚ್ಚು ಪರಾಗಸ್ಪರ್ಶವನ್ನು ಮಾಡಲಿಕ್ಕೆ ಅವಕಾಶ ಕೀಟಗಳಿಗೆ ಹೆಚ್ಚು ಹೆಚ್ಚು ಹೂವಿನ ಮಕರಂದವನ್ನು ಹೀರೋದಕ್ಕೆ ಅವಕಾಶ ಆಮೇಲೆ ಎಲ್ಲ ಗಿಡಮರಗಳಿಗೆ ಹೆಚ್ಚು ಹೆಚ್ಚು ಏನು ಈ ಹರಿತ್ತಿನ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಅವಕಾಶ ಹೆಚ್ಚು ಹೆಚ್ಚು ಆಹಾರವನ್ನು ಉತ್ಪಾದನೆ ಮಾಡುವುದಕ್ಕೆ ಅವಕಾಶ ಪ್ರಾಣಿಗಳಿಗೆ ಹೆಚ್ಚು ಹೊತ್ತು ಬೇಟೆಯನ್ನು ಆಡುವುದಕ್ಕೆ ಅವಕಾಶ ಇದೆಲ್ಲದಕ್ಕೂ ಯಾರು ಕಾರಣ ಅಂತ ಹೇಳಿದ್ರೆ ಸೂರ್ಯ ನಾವು ಅದಕ್ಕೆ ಸೂರ್ಯನನ್ನ ದೇವರು ಅಂತ ಒಪ್ಪಿಕೊಂಡದ್ದು ಸೂರ್ಯನ ಕೃಪೆಯಿಂದಾಗಿ ಯುಗಾದಿಯ ನಂತರದ ದಿನಗಳಲ್ಲಿ ನಮಗೆ ಹಗಲಿನ ಹೊತ್ತು ಹೆಚ್ಚಾಯಿತು ಇರುಳಿನ ಅವಧಿ ಕಡಿಮೆ ಆಯಿತು ಹಾಗಾಗಿ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಹಗಲಿನ ಚಟುವಟಿಕೆಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಸಿಕ್ಕಿತು ಹಾಗಾಗಿ ನಾವು ಏನು ಹೇಳ್ತೇವೆ ಇದು ನಿಜವಾದ ಒಂದು ಸಂಪತ್ತಿನ ಒಂದು ಕಾಲ ಯಾಕೆ ಅಂತ ಹೇಳಿದ್ರೆ ಮರಗಿಡಗಳು ಹೂ ಹಣ್ಣುಗಳನ್ನು ಬಿಡ್ತವೆ ಹೀಚಾಯಿತು ಇದಾಯಿತು ಹಣ್ಣಾಯಿತು ಆಮೇಲೆ ಹಕ್ಕಿಗಳು ಬಂದು ಪ್ರಾಣಿಗಳು ಬಂದು ಅದನ್ನು ತಿಂದವು ಅವುಗಳನ್ನು ಬೀಜ ಪ್ರಸಾರ ಮಾಡಿದವು ಬೀಜ ಪ್ರಸಾರ ಆಗಿ ಅದು ಭೂಮಿಗೆ ಬಿದ್ದ ಮೇಲೆ ಒಂದು ಮಳೆ ಬರ್ತದೆ ಬೇಸಿಗೆಯಲ್ಲಿ ಬೇಂದ್ರೆಯವರು ಹೇಳ್ತಾರೆ ಏನು ಅಡ್ಡ ಮಳೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಕಾಮನ ಹುಣ್ಣಿಮೆಯ ಕವಿತೆಯಲ್ಲಿ ಅದು ಬರುತ್ತೆ ಸುಂಟ್ರ ಗಾಳಿ ಅಡ್ಡ ಮಳೆ ಅಂತ ಹೇಳಿ ಒಂದು ಅಡ್ಡ ಮಳೆ ಬರಬೇಕು ಅಡ್ಡ ಮಳೆ ಬಂದಾಗ ಭೂಮಿ ತೇವ ಆಗಬೇಕು ಈ ಬೀಜಗಳು ಅಲ್ಲಲ್ಲೇ ಎಲ್ಲೆಲ್ಲಿ ಹೋಗಿ ಬಿದ್ದಿದ್ದವೋ ಅಲ್ಲಲ್ಲೇ ಅವುಗಳು ನೆಲಕ್ಕೆ ತಾಗಿ ಅಲ್ಲಿ ಸಣ್ಣದಾಗಿ ಬೇರು ಬಿಡೋದಕ್ಕೆ ಶುರು ಆಗಬೇಕು ನಂತರದ ದಿನಗಳಿಗೆ ನಂತರದ ಪ್ರಕ್ರಿಯೆಗೆ ಅದು ತಯಾರಾಗಬೇಕು
ಆಮೇಲೆ ಒಂದು ದೊಡ್ಡ ಮಳೆ ಬಂದಾಗ ಈ ಎಲ್ಲ ಬೀಜಗಳು ಮೊಳಕೆ ಒಡಿಬೇಕು ಮತ್ತೆ ಸಸಿಯಾಗಬೇಕು ಮತ್ತೆ ಮರ ಆಗಬೇಕು ಅಂದ್ರೆ ಒಟ್ಟು ಸೃಷ್ಟಿ ಕ್ರಿಯೆಗೆ ಚಾಲನೆ ಸಿಗುವಂತದ್ದು ಯಾವಾಗ ಅಂತ ಹೇಳಿದ್ರೆ ಯುಗಾದಿಯಿಂದ ಹಾಗಾಗಿ ಯುಗಾದಿ ನಮಗೆ ಇಡಿ ನಿಸರ್ಗದ ಪ್ರಾರಂಭ ಇಡಿ ಒಂದು ಒಂದು ವರ್ಷದ ಪ್ರಾರಂಭ ಇಲ್ಲಾದ್ರೆ ನಾವು ಯಾವ ದಿನವನ್ನಾದರೂ ನಾವು ವರ್ಷದ ಪ್ರಾರಂಭ ಅಂತ ಇಟ್ಕೋಬಹುದಾಗಿತ್ತು ಆದರೆ ವರ್ಷದ ಪ್ರಾರಂಭ ಅಂತ ನಾವು ಯಾವುದನ್ನ ಇಟ್ಕೊಂಡೆವು ಅಂತ ಹೇಳಿದ್ರೆ ಯಾವುದು ಈ ನಿಸರ್ಗಕ್ಕೆ ಪ್ರಾರಂಭದ ದಿನವೋ ಅದು ಹಾಗಾಗಿ ಇದು ಭಾರತೀಯ ಒಂದು ಕಾಲಮಾನ ಪದ್ಧತಿ ಅಂತ ಹೇಳುವಂತದ್ದು ಅದು ಕೇವಲ ಕ್ಯಾಲ್ಕುಲೇಷನ್ ಅಲ್ಲ ನಮ್ಮ ಗ್ರೆಗರಿಯನ್ ಕ್ಯಾಲೆಂಡರ್ ತರ ಅದು ಡಿಸೆಂಬರ್ 31 ಕ್ಕೆ ಮುಗಿಯಿತು ಜನವರಿ 1 ಗೆ ಶುರುವಾಯಿತು ಅದಕ್ಕೆ ಮತ್ತು ಪ್ರಕೃತಿಗೆ ಏನು ಸಂಬಂಧ ಯಾರಿಗೂ ಗೊತ್ತಿಲ್ಲ ಹಾಗಲ್ಲ ಇದು ಸಂಪೂರ್ಣವಾಗಿ ಪ್ರಕೃತಿಯೊಂದಿಗೆ ತಾದಾತ್ಮ್ಯವನ್ನು ಇಟ್ಟುಕೊಂಡಿರುವಂತ ಒಂದು ಒಂದು ಕಾಲಮಾನ ಪದ್ಧತಿ ಸೋ ಹೀಗಾಗಿ ನಾನು ಬಹಳ ಗಂಟಾಘೋಷವಾಗಿ ನಾನು ಹೇಳ್ತೇನೆ ಇಡಿ ಜಗತ್ತಿನಲ್ಲಿ ಅತ್ಯಂತ ವೈಜ್ಞಾನಿಕವಾದ ಹೊಸ ವರ್ಷ ಯಾವುದಾದರೂ ಇದ್ದರೆ ಅದು ಯುಗಾದಿ ಮಾತ್ರ ಸೋ ಇದು ನಮಗೆ ಮುಖ್ಯ ಆಗಬೇಕು ನಮ್ಮಲ್ಲಿ ಎರಡು ಕಾಲಮಾನ ಪದ್ಧತಿಗಳಿದ್ದಾವೆ ಅದು ನಿಮಗೂ ಕೂಡ ಗೊತ್ತಿದೆ ಚಂದ್ರಮಾನ ಮತ್ತು ಸೌರಮಾನ ಉತ್ತರಾಯಣ ಮತ್ತು ಮಕರ ಸಂಕ್ರಾಂತಿ ಎರಡೂ ಕೂಡ ಒಂದು ಒಂದಾನೊಂದು ಕಾಲದಲ್ಲಿ ಸುಮಾರು 106 ವರ್ಷಗಳ ಹಿಂದೆ ಎರಡೂ ಕೂಡ ಒಂದೇ ದಿನ ಬರ್ತಾ ಇತ್ತು ಡಿಸೆಂಬರ್ 22 ನಾವು ಇವತ್ತೇನು ಉತ್ತರಾಯಣವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಜನವರಿ 14 ಕ್ಕೆ ಏನು ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದೆರಡೂ ಕೂಡ ಒಟ್ಟಿಗೆ ಒಂದೇ ದಿನ ಬರುವಂತ ಒಂದು ಸಂದರ್ಭ ಇತ್ತು 106 ವರ್ಷಗಳ ಹಿಂದೆ ಯಾಕಂದ್ರೆ ಮಕರ ಸಂಕ್ರಾಂತಿ ಅಂತ ಹೇಳುವಂತದ್ದು ಸೂರ್ಯನ ಬೆನ್ನ ಹಿಂದೆ ಯಾವ ರಾಶಿ ಇದೆ ಅನ್ನುವುದನ್ನು ಅನುಕರಣೆ ಮಾಡಿ ಅನ್ನುವುದನ್ನು ಅನುಸರಿಸಿ ನಾವು ಮಾಡುವಂತ ಕಾಲಗಣನೆ ಆತ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ನಾವು ಮಕರ ಸಂಕ್ರಾಂತಿ ಅಂತ ಹೇಳ್ತೇವೆ ಸಂಕ್ರಾಂತಿ ಅನ್ನುವ ಶಬ್ದಕ್ಕೆ ಅರ್ಥ ಇದೆ ಆತ ಸಂಕ್ರಮಣ ಮಾಡ್ತಾ ಆತ ಸಂಚರಿಸ್ತಾ ಒಂದರಿಂದ ಇನ್ನೊಂದಕ್ಕೆ ಹೊಸಿಲು ದಾಟಿ ಬರುವಂತ ಒಂದು ಕಾಲ ಹಾಗೆ ಧನುವಿನಿಂದ ಮಕರಕ್ಕೆ ಬಂದಾಗ ಮಕರ ಸಂಕ್ರಾಂತಿ ಮಕರದಿಂದ ಕುಂಭಕ್ಕೆ ಬಂದಾಗ ಕುಂಭ ಸಂಕ್ರಾಂತಿ ಕುಂಭದಿಂದ ಮೀನಕ್ಕೆ ಬಂದಾಗ ಮೀನ ಸಂಕ್ರಾಂತಿ ಮೀನದಿಂದ ಮತ್ತೆ ಮೇಷಕ್ಕೆ ಬಂದಾಗ ಮೇಷ ಸಂಕ್ರಾಂತಿ ಈ ಮೇಷ ಸಂಕ್ರಾಂತಿಯೇ ನಮ್ಮ ಮತ್ತೊಂದು ಯುಗಾದಿ ಸೌರಮಾನ ಯುಗಾದಿ ಅದನ್ನು ನಾವು ಏಪ್ರಿಲ್ 14 ರಂದು ಆಚರಣೆ ಮಾಡುತ್ತೇವೆ ಹೇಗೆ ನಾವು ಜನವರಿ 14 ರಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಿದೆವು ಅದಾಗಿ 3 ತಿಂಗಳ ನಂತರ ಏಪ್ರಿಲ್ 14 15 ನಾವು ಯುಗಾದಿಯನ್ನು ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡುತ್ತೇವೆ ಅದು ಮೇಷ ಸಂಕ್ರಾಂತಿ ಅದು ಸೂರ್ಯ ತನ್ನ ಇಡೀ ಒಂದು ವೃತ್ತವನ್ನ ರಾಶಿ ಚಕ್ರವನ್ನ ಒಂದು ಸಲ ತಿರುಗಿ ಮತ್ತೆ ಆತ ಮತ್ತೊಂದು ತನ್ನ ಚಲನೆಗೆ ಮತ್ತೊಂದು ಸರ್ಕ್ಯೂಟಿಗೆ ಆತ ಹೊರಡುವಂತ ಒಂದು ಕಾಲ ನೋಡಿ ಈ ಕಾಲ ಚಕ್ರ ಅಂತ ಹೇಳುವಂಥದ್ದು ನಮಗೆ ಎಲ್ಲ ಕಡೆಯಲ್ಲಿ ಮತ್ತೆ ಮತ್ತೆ ಅದು ಬರ್ತಾ ಇದೆ ಆ ರಾಶಿ ಚಕ್ರ ಇರಬಹುದು ಅಥವಾ ಈ ಚಾಂದ್ರಮಾನ ಒಂದು ಕಾಲಗಣನೆಯಲ್ಲಿ ಬರುವಂತ ಚಕ್ರಗಳಿರಬಹುದು ಅಥವಾ ಆ ಒಂದು ಸೂರ್ಯನ ಆಂದೋಲನ ಇರಬಹುದು ಉತ್ತರ ದಕ್ಷಿಣದ ಆಂದೋಲನ ಇರಬಹುದು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಮಗೆ ಮತ್ತೆ ಮತ್ತೆ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಪರಿಕಲ್ಪನೆ ಯಾವುದು ಅಂತ ಹೇಳಿದ್ರೆ ಚಕ್ರ ಹಾಗಾಗಿಯೇ ಬಹುಶಃ ಅದೊಂದು ಇಂಟ್ಯೂಷನ್ ಆಗಿ ಬಂದಿರಬಹುದು ನಮ್ಮ ಭಾರತೀಯರಿಗೆ ಕಾಲ ಚಕ್ರ ಅನ್ನೋದು ಬಹಳ ಸೂಕ್ತವಾಗಿದೆ ಕಾಲ ರೇಖೆ ಅಲ್ಲ ಸೊ ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಇರುವಂತ ಅಂಶಗಳು ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಇದನ್ನೆಲ್ಲ ತಿಳಿಸಿಕೊಡಬೇಕಾಗಿದೆ ಭಾರತೀಯ ಕಾಲಗಣನೆ ಅಂತ ಹೇಳುವಂಥದ್ದು ಅದು ಯಾವುದೋ ಗೊಡ್ಡು ಸಂಪ್ರದಾಯ ಅಲ್ಲ ಅಥವಾ ಯಾರೋ ಮನೆಯಲ್ಲಿ ಕೂತ್ಕೊಂಡು ಅವರು ಬರೆದ್ರು ಅಂತ ಹೇಳಿ ಅಲ್ಲ ಇವತ್ತು ಬಹಳಷ್ಟು ವೇದಿಕೆಗಳಲ್ಲಿ ಕೆಲವರು ಹೇಳ್ತಾರೆ ಅವರು ತಪಸ್ಸು ಮಾಡಿ ಬರೆದ್ರು ಅವರು ಮನೆಯೊಳಗೆ ಕೂತ್ಕೊಂಡು ಬರೆದ್ರು ಆಶ್ರಮದಲ್ಲಿ ಕೂತ್ಕೊಂಡು ಬರೆದ್ರು ಹೌದು ಆಶ್ರಮದಲ್ಲಿ ಕೂತಿದ್ರು ತಪಸ್ಸು ಮಾಡಿದ್ರು ಅದೆಲ್ಲವೂ ಇದೆ ತಪಸ್ಸು ಅಂತ ಹೇಳುವುದಕ್ಕೆ ಬಗೆ ಬಗೆಯ ಅರ್ಥಗಳಿದ್ದಾವೆ ಆ ತಪಸ್ಸಿನ ಜೊತೆಗೆ ಅವರು ಕೂತು ಧ್ಯಾನಸ್ಥರಾಗಿ ಕೂತು ಒಂದು ವಿಷಯದ ಬಗ್ಗೆ ಆಳವಾಗಿ ಗಾಢವಾಗಿ ಯೋಚನೆ ಮಾಡುವುದರ ಜೊತೆಗೆ ಅವರು ಅಷ್ಟೂ ಮಂದಿ ಪ್ರತ್ಯಕ್ಷ ಪ್ರಮಾಣವನ್ನು ಒಪ್ಪಿಕೊಂಡಿದ್ದಾರೆ ಆರ್ಯಭಟ ಆತ ನಲಂದ ವಿಶ್ವವಿದ್ಯಾಲಯದಲ್ಲಿ ಆತ ಅಬ್ಸರ್ವೇಟರಿಯ ಮುಖ್ಯಸ್ಥನಾಗಿದ್ದ ಡೈರೆಕ್ಟರ್ ಆಗಿದ್ದ ನಾವೇನು ವೇದಶಾಲೆ ಅಂತ ಹೇಳ್ತೇವೆ ಪ್ರಯೋಗಶಾಲೆ ಅಂತ ಹೇಳ್ತೇವೆ ವೀಕ್ಷಣಾಲಯ ಅಂತ ಹೇಳ್ತೇವೆ ಆ ವೀಕ್ಷಣಾಲಯದ ನಿರ್ದೇಶಕನಾಗಿದ್ದ ಮತ್ತು ಆತನಿಗೆ ಕೇರಳದ ಬಹಳ ದೊಡ್ಡ ಒಂದು ಇನ್ಫ್ಲುಯೆನ್ಸ್ ಇದೆ ಆತ ನನ್ನ ಒಂದು ಹೈಪೋಥೆಸಿಸ್ ಏನು ಅಂತ ಹೇಳಿದ್ರೆ ಆತ ಕೇರಳಕ್ಕೆ ಬಂದು ಅಥವಾ ಬಂದು ಹೋಗಿ ಮಾಡ್ತಾ ಇದ್ದ ಬಂದು ಅನೇಕ ವರ್ಷಗಳ ಕಾಲ ಅನೇಕ ದಿನಗಳ ಕಾಲ ತಿಂಗಳುಗಳ ಕಾಲ ಆತ ನಿಲ್ತಾ ಇದ್ದ ಯಾಕೆ ಕೇರಳ ಅಂತ ಕೇಳಬಹುದು ನೀವು ಆಧುನಿಕ ಆಸ್ಟ್ರಾನಮಿಯಲ್ಲಿ ನಿಮಗೆ ಪ್ರವೇಶ ಇದ್ರೆ ನಿಮಗೆ ಅರ್ಥ ಆಗ್ತದೆ ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನ ಆಕಾಶಕ್ಕೆ ಸಂಬಂಧಪಟ್ಟ ಅಬ್ಸರ್ವೇಷನ್ಗಳನ್ನು ನಾವು ಮಾಡುವುದಿದ್ರೆ ನಾವು ಸಮಭಾಜಕ ವೃತ್ತದ ಹತ್ತಿರ ಹತ್ತಿರ ಹೋಗಬೇಕು ಇವತ್ತು ನಾವು ನ್ಯೂಟ್ರಾನ್ಗಳ ಒಂದು ಸ್ಟಡಿಯನ್ನು ಮಾಡೋದಕ್ಕೆ ನಾವು ಸೌಂಡಿಂಗ್ ರಾಕೆಟ್ಗಳನ್ನು ಉಡ್ಡಯನ ಮಾಡ್ತೇವೆ ಈ ಸೌಂಡಿಂಗ್ ರಾಕೆಟ್ಗಳನ್ನು ಎಲ್ಲಿಂದ ಉಡ್ಡಯನ ಮಾಡಬೇಕು ಅಂತ ಒಂದು ಚರ್ಚೆ ಬಂದಾಗ ವಿಕ್ರಮ್ ಸಾರಾಭಾಯಿ ಅವರು ಹೇಳಿದರು ಇದನ್ನು ತುಂಬಾದಿಂದ ಉಡ್ಡಯನ ಮಾಡಬೇಕು ತುಂಬ ಅಂತ ಹೇಳುವಂಥದ್ದು ಕೇರಳದ ಕೊಟ್ಟ ಕೊನೆಯ ಒಂದು ಭಾಗ ಯಾಕೆ ಕೇರಳದ ಆ ಒಂದು ಭಾಗವನ್ನು ಚೂಸ್ ಮಾಡಿದ್ರು ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಅದು ಸಮಭಾಜಕ ವೃತ್ತಕ್ಕೆ ಹತ್ತಿರ ಇದೆ ಅಂತ
ಯಾಕಂದ್ರೆ ಸಮಭಾಜಕ ವೃತ್ತದ ಹತ್ತಿರದಲ್ಲಿ ನೀವು ಮಾಡುವ ಈ ಎಲ್ಲ ಕ್ಯಾಲ್ಕುಲೇಷನ್ಗಳು ಅವುಗಳಲ್ಲಿ ಎರರ್ಗಳು ಕಡಿಮೆ ಇರ್ತವೆ, ತಪ್ಪುಗಳು ಕಡಿಮೆ ಇರ್ತವೆ. ಹಾಗಾಗಿ ಬಹುಶಃ ಆರ್ಯಭಟ ಉತ್ತರ ಭಾಗದವನು ಆಗಿದ್ರೂ ಕೂಡ ಆತ ತನ್ನ ಕ್ಯಾಲ್ಕುಲೇಷನ್ಗಳ ಒಂದು ಕಾರಣಕ್ಕೋಸ್ಕರ ಆತ ನಿರಂತರವಾಗಿ ಕೇರಳಕ್ಕೆ ಬರ್ತಾ ಇದ್ದವನಾಗಿದ್ದಿರಬೇಕು. ಹಾಗಾಗಿಯೇ ಕೇರಳದಲ್ಲಿ ಆತನ ಒಂದು ಆರ್ಯಭಟೀಯ ಒಂದು ಪಂಚಾಂಗ ಅದು ಪ್ರಸಿದ್ಧವಾಗಿದ್ದಿರಬೇಕು. ಆತ ಒಂದಷ್ಟು ಶಿಷ್ಯರನ್ನ ಅಲ್ಲಿ ತಯಾರು ಮಾಡಿದ್ದಿರಬೇಕು. ಆತ ಬಹುಶಃ ಅಲ್ಲೊಂದು ಶಾಲೆಯನ್ನು ನಡೆಸ್ತಾ ಇದ್ದಿರಬೇಕು. ಇದೆಲ್ಲ ಹೈಪೋಥಿಸಿಸ್, ಇದ್ರ ಬಗ್ಗೆ ನಾನು ಇದಮಿತ್ತಮ್ ಅಂತ ಹೇಳ್ತಾ ಇಲ್ಲ, ಆತ ಅಲ್ಲಿ ಇದ್ದ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಒಂದು ನಿರಂತರವಾದ ಚಲನೆ ನಮಗೆ ಕಾಣಿಸ್ತದೆ. ಆರ್ಯಭಟ ಈ ರೀತಿ ಉತ್ತರ ದಕ್ಷಿಣದಲ್ಲಿ ನಿರಂತರವಾಗಿ ಓಡಾಡಿಕೊಂಡಿದ್ದ ಅನ್ನೋದಕ್ಕೆ ನಮಗೆ ಬಹಳಷ್ಟು ದಾಖಲೆಗಳು, ಪರೋಕ್ಷ ದಾಖಲೆಗಳು ಸಿಗ್ತವೆ. ಅದೇ ರೀತಿಯಲ್ಲಿ ವರಾಹ ಮಿಹಿರರಂತಹ ದೊಡ್ಡ ದೊಡ್ಡ ಪಂಡಿತರು ಅವರು ಭಾರತದಲ್ಲಿ ಇದ್ದುಕೊಂಡೇ ಅವರು ಒಂದು ಕಡೆಯಲ್ಲಿ ಯವನ ರಾಷ್ಟ್ರ ಅಥವಾ ನಾವಿವತ್ತೇನು ಗ್ರೀಸ್ ಅಂತ ಹೇಳ್ತೇವೆ, ಆ ಗ್ರೀಸ್ ಮತ್ತು ಆ ಒಂದು ಪ್ರಾಂತ್ಯದ ಜನರಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ಗಳನ್ನು ಮಾಡಿ ಆ ಕ್ಯಾಲ್ಕುಲೇಷನ್ಗಳನ್ನು ಅವರು ತಮ್ಮ ಕಡೆ ತರಿಸಿಕೊಡ್ತಾ ಇದ್ರು. ಇದು ಕೂಡ ನಿಮಗೆ ಇವತ್ತಿನ ಆಸ್ಟ್ರಾನಮಿಯನ್ನ ಅಧ್ಯಯನ ಮಾಡಿದವರಿಗೆ ಗೊತ್ತಾಗುವಂಥ ವಿಚಾರ. ನೀವು ಭೂಮಂಡಲದಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಆಸ್ಟ್ರಾನಮಿಯ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕನಿಷ್ಠ ಮೂರ್ನಾಲ್ಕು ದಿಕ್ಕುಗಳಿಂದ, ಮೂರ್ನಾಲ್ಕು ಕಡೆಗಳಿಂದ ನೀವು ರೀಡಿಂಗ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ವರಾಹ ಮಿಹಿರರಿಗೆ ಯವನ ದೇಶದ ಅಥವಾ ಇವತ್ತಿನ ಗ್ರೀಸಿನ ಅಥವಾ ಇವತ್ತಿನ ಏನು ಯುರೋಪಿನ ಒಂದು ಭೂಭಾಗ ಅಂತ ಹೇಳ್ತೇವೆ, ಆ ಯುರೋಪಿನ ಭೂಭಾಗದ ಜೊತೆ ಬಹಳ ಒಳ್ಳೆಯ ಸಂಪರ್ಕ ಇತ್ತು. ಬಹುಶಃ ಅವರು ಯುರೋಪಿಗೆ ಹೋಗಿದ್ದಿರಬಹುದು, ಯುರೋಪಿನ ಒಂದಷ್ಟು ವಿದ್ವಾಂಸರು ಇಲ್ಲಿಗೆ ಬಂದಿದ್ದಿರಬಹುದು. ಈ ಎಲ್ಲ ಕೊಡುಕೊಳ್ಳುವಿಕೆ ಆಗಿದೆ, ಈ ಎಲ್ಲ ಕೊಡುಕೊಳ್ಳುವಿಕೆಗಳು ಆಗಿದೆ. ಇವರು ಯಾರೂ ಕೂಡ ಆಶ್ರಮದಲ್ಲಿ ಒಂದು ಚಾವಣಿ ಕೆಳಗೆ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಬರೆದವರಲ್ಲ. ಇವರೆಲ್ಲರೂ ಕೂಡ ಲೋಕ ಸಂಚಾರವನ್ನು ಮಾಡಿದ್ದಾರೆ, ನಿರಂತರವಾದ ವೀಕ್ಷಣೆಗಳನ್ನು ಮಾಡಿದ್ದಾರೆ ಮತ್ತು ತಮ್ಮ ವೀಕ್ಷಣೆಗಳನ್ನು ವರ್ಷಗಟ್ಟಲೆ ಬರೆದಿಟ್ಟಿದ್ದಾರೆ. ಅದು ಕೂಡ ಬಹಳ ಅಗತ್ಯ. ಯಾಕೆಂದ್ರೆ ಕೆಪ್ಲರ್ ಮೂರು ನಿಯಮಗಳನ್ನು ಮಾಡಬೇಕಾದ್ರೆ, ನೀವು ಹೈಸ್ಕೂಲ್ನಲ್ಲಿ ಕೆಪ್ಲರ್ ನಿಯಮಗಳು ಅಂತ ಓದಿರ್ತೀರಿ, ಮೂರು ನಿಯಮಗಳನ್ನು ಮಾಡಬೇಕಾದ್ರೆ ಆತನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕಣ್ಣು ಸ್ವಲ್ಪ ಮಂದವಾಗಿತ್ತು ಅವನಿಗೆ, ಆತನಿಗೆ ಮೆಳ್ಳೆಗಣ್ಣು ಅಂದ್ರೆ ತುಂಬಾ ದೂರದ ವಸ್ತುಗಳು ಕಾಣಿಸ್ತಾ ಇರಲಿಲ್ಲ. ಹಾಗಾದ್ರೆ ಆತ ಆ ಮೂರು ನಿಯಮಗಳನ್ನು ಹೇಗೆ ಮಾಡಿದ? ಆತನಿಗೆ 30 ವರ್ಷಗಳ ಕಾಲ ಪ್ರತಿ ರಾತ್ರಿ ಒಂದು 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಆಕಾಶದ ಕಾಯಗಳ ಚಲನೆಯನ್ನ ಬರೆದಿಟ್ಟಂತಹ ದಾಖಲೆಗಳ ಒಂದು ಲಭ್ಯತೆ ಇತ್ತು. ಆತನ ಗುರು ಟೈಕೋ ಬ್ರಾಹೆ ಅಂತ ಹೇಳಿ, ಟೈಕೋ ಬ್ರಾಹೆ ಆ 30 ವರ್ಷಗಳ ಕಾಲ ಒಂದೇ ಒಂದು ರಾತ್ರಿಯನ್ನು ಕೂಡ ಬಿಡದೆ ಪ್ರತಿ ರಾತ್ರಿಯೂ ಕೂಡ ಆಕಾಶವನ್ನು ನೋಡಿಕೊಂಡು ರೀಡಿಂಗ್ ಅನ್ನು ಬರೆದಿಟ್ಟಿದ್ದ. ಆ ರೀಡಿಂಗ್ನ ಬಲದಿಂದ ಕೆಪ್ಲರ್ 3 ನಿಯಮಗಳನ್ನು ತೆಗೆಯೋದಕ್ಕಾಯಿತು. ಹಾಗಾಗಿ ಆಸ್ಟ್ರಾನಮಿಯಲ್ಲಿ ನಿಮಗೆ ಸರಿಯಾದ ಉತ್ತರಗಳನ್ನು ತೆಗಿಬೇಕಾದ್ರೆ ನಿರಂತರವಾದ ವೀಕ್ಷಣೆ ಬೇಕು, ನಿರಂತರವಾದ ಲೋಕ ಸಂಚಾರ ಬೇಕು, ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತಹ ರೀಡಿಂಗ್ಗಳನ್ನು ನೀವು ಒಂದು ಕಡೆ ಕ್ರೋಢೀಕರಿಸಬೇಕು. ಇದೆಲ್ಲವೂ ಕೂಡ ಈ ದೇಶದಲ್ಲಿ ಆಗಿತ್ತು, ಅದಕ್ಕೆ ಬೇಕಾದಷ್ಟು ನಮಗೆ ಪುರಾವೆಗಳು ಸಿಗ್ತವೆ. ಇದೆಲ್ಲವೂ ಕೂಡ ಉತ್ಖನನ ಮಾಡಿ ತೆಗಿಬೇಕಾದ ಪುರಾವೆಗಳಲ್ಲ. ನೀವು ಗಣಿತದ ಯಾವುದೇ ಪುಸ್ತಕವನ್ನು ತೆಗೆದುಕೊಂಡ್ರೆ ಅದು ಸಿದ್ಧಾಂತ ಶಿರೋಮಣಿ ಆಗಿರಬಹುದು, ಗಣಿತ ಸಾರ ಸಂಗ್ರಹ ಆಗಿರಬಹುದು ಅಥವಾ ಆರ್ಯಭಟೀಯದ ಯಾವುದೇ ಒಂದು ಭಾಗ ಆಗಿರಬಹುದು, ಅಲ್ಲಿ ಆಕಾಶ ಕಾಯಗಳನ್ನು ನೋಡಲಿಕ್ಕೆ ಬೇಕಾದ ಯಂತ್ರಗಳ ಅಧ್ಯಾಯವೇ ಇದೆ. ಅದಕ್ಕೆ ನಾವು ಯಂತ್ರಾಧ್ಯಾಯ ಅಂತ ಹೇಳ್ತೇವೆ. ಆ ಯಂತ್ರಾಧ್ಯಾಯದಲ್ಲಿ ಆಕಾಶ ಕಾಯಗಳನ್ನು ನೋಡುವುದಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ಗಳನ್ನು ಮಾಡುವುದಕ್ಕೆ ಯಾವ್ಯಾವ ಯಂತ್ರಗಳನ್ನು ಬಳಸಬೇಕು, ಹೇಗೆ ತಯಾರು ಮಾಡಬೇಕು, ಇದೆಲ್ಲವನ್ನು ಕೂಡ ವಿವರವಾಗಿ ಬರೆದಿಡಲಾಗಿದೆ. ಸೊ ಇದೆಲ್ಲವನ್ನು ನಾವು ತಿಳಿದುಕೊಳ್ಬೇಕು. ಯಾವುದೇ ಯಂತ್ರ ಇಲ್ಲದೆ ಬರೆದ್ರು ಅಲ್ಲ, ಯಂತ್ರಗಳಿತ್ತು, ಯಂತ್ರಗಳನ್ನು ಮಾಡ್ತಾ ಇದ್ರು, ನಿರ್ಮಾಣ ಮಾಡ್ತಾ ಇದ್ರು. ಅದಕ್ಕೆ ಬೇಕಾದ ಆಲ್ಕೆಮಿ ಬಂತು, ಅದಕ್ಕೆ ಬೇಕಾದ ರಸಶಾಸ್ತ್ರ ಬಂತು. ಯಾವ್ಯಾವ ಯಂತ್ರಗಳನ್ನ ಯಾವ್ಯಾವ ಲೋಹದಿಂದ ಮಾಡಬೇಕು ಅನ್ನುವ ಒಂದು ಪಟ್ಟಿ ಕೂಡ ಕೊಡ್ತಾರೆ. ಕೆಲವು ಯಂತ್ರಗಳನ್ನ ಬಗ್ಗಿಸಬೇಕು, ಸ್ವಲ್ಪ ತೆಳುವಾದ ಲೋಹದಿಂದ ಮಾಡಬೇಕು. ಕೆಲವು ಯಂತ್ರಗಳು ದೀರ್ಘಕಾಲೀನವಾಗಿ ಬರಬೇಕು, ಹಾಗಾಗಿ ಬೇರೆ ಸ್ವಲ್ಪ ಗಟ್ಟಿಯ ಬಾಳ್ವಿಕೆ ಬರುವಂತಹ ಲೋಹಗಳಿಂದ ಮಾಡಬೇಕು. ಈ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಇವತ್ತಿಗೂ ಕೂಡ ನೋಡಬಹುದು. ಯಾವುದು ಕೂಡ ಭೂಮಿಯ ಅಡಿಯಲ್ಲಿ ಇರುವಂತದ್ದಲ್ಲ. ಸೊ ಹೀಗಾಗಿ ಈ ವಿಚಾರಗಳು ನಮಗೆಲ್ಲ ಗೊತ್ತಿರಬೇಕು ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಪಾಸಾನ್ ಮಾಡಬೇಕು, ನಾವು ಅದನ್ನು ವರ್ಗಾವಣೆ ಮಾಡಬೇಕು. ಮತ್ತು ಅದರ ಜೊತೆಗೆ ನಾವು ಕೇವಲ ತಿಳಿದುಕೊಂಡರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಒಬ್ರು ಸ್ವಾಮೀಜಿಗಳು ಒಂದು ಸಲ ಮಾತಾಡ್ತಾ ಹೇಳಿದ್ರು, ನಾವೆಲ್ಲ ಇವತ್ತು ಪ್ರಾಕ್ಟೀಸಿಂಗ್ ಹಿಂದೂಗಳಲ್ಲ, ನಾವೆಲ್ಲ ಇವತ್ತು ಪ್ರವಚನ ಮಾಡುವಂತಹ ಹಿಂದೂಗಳು, ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತೇವೆ, ಗಣಹೋಮ ಬಹಳ ಒಳ್ಳೇದಂತ 1 ಗಂಟೆ ಉಪನ್ಯಾಸ ಮಾಡ್ತೇವೆ, ಆದ್ರೆ ಗಣಹೋಮದ ಹತ್ರ ಹೋಗೋದಿಲ್ಲ ಅಂತ. ಆ ರೀತಿಯ ಪ್ರಾಕ್ಟೀಸಿಂಗ್ ಹಿಂದೂಗಳು ಅಲ್ಲದೇ ಇರೋದ್ರಿಂದ ನಾವು ಮೊದಲನೇದಾಗಿ ಮಾಡಬೇಕಾಗಿರುವ ಒಂದು ಸಂಗತಿ ಏನಂದ್ರೆ, ಮೊದಲನೇದಾಗಿ ಈ ಕ್ಯಾಲೆಂಡರ್ನ ಗೋಡೆಯಲ್ಲಿ ಹಾಕಬೇಕು ಒಂದು, ಪ್ರತಿದಿನ ನೋಡಬೇಕು ಅನ್ನೋದು ಎರಡನೇದು, ಮತ್ತು ನಮ್ಮ ಕೆಲವು ಹಬ್ಬಗಳನ್ನಾದರೂ ನಮ್ಮ ಕನಿಷ್ಠ ನಮ್ಮ ಹುಟ್ಟು ದಿನ ಹುಟ್ಟು ಹಬ್ಬಗಳನ್ನಾದರೂ ಹುಟ್ಟಿದ ದಿನಗಳನ್ನಾದರೂ
ನಾವು ಭಾರತೀಯ ಕಾಲಮಾನದ ಪ್ರಕಾರ ಆಚರಣೆ ಮಾಡುವುದನ್ನ ಶುರು ಮಾಡಬೇಕು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಮಕ್ಕಳಿಗೆ ಅವರ ಬರ್ತಡೇ ಯಾವಾಗ ಅಂತ ಹೇಳಿದ್ರೆ 23 ಮಾರ್ಚ್ ಅಲ್ಲ ಅವರ ಬರ್ತಡೇ ಯಾವಾಗ ಅಂತ ಹೇಳಿದ್ರೆ ಅವರು ತಿಥಿ ನಕ್ಷತ್ರ ಹೇಳಬೇಕು ಹಾಗೆ ಆ ಜಾತಕದ ಪ್ರಕಾರ ಅಥವಾ ಅವರ ಜನ್ಮಕುಂಡಲಿಯ ಪ್ರಕಾರ ಒಂದು ದಿನವನ್ನ ಆಚರಣೆ ಮಾಡುವಂತದನ್ನ ಮಾಡುವುದು ಮತ್ತು ಅವತ್ತು ಕತ್ತಿಯನ್ನ ಅವರ ಕೈಯಲ್ಲಿ ಕೊಡದೆ ಹೂವನ್ನ ಕೊಟ್ಟು ದೇವರಿಗೆ ಹಾಕುವಂತದ್ದು ಇರಬಹುದು ಅಥವಾ ಬೆಳಕನ್ನ ಆರಿಸದೆ ಬೆಳಕನ್ನ ಬೆಳಗುವುದು ಇರಬಹುದು ಅಥವಾ ಮಧ್ಯರಾತ್ರಿ 12 ಗಂಟೆಗೆ ಕಾದು ಕಿರುಚಾಡಿಕೊಂಡು ಅರಚಾಡಿಕೊಂಡು ಹುಟ್ಟುಹಬ್ಬವನ್ನು ಮಾಡದೆ ಸೂರ್ಯೋದಯದವರೆಗೆ ಕಾದು ಸೂರ್ಯೋದಯದಲ್ಲಿ ಒಳ್ಳೆಯ ಏನು ಸ್ನಾನ ಮಾಡಿ ಒಳ್ಳೆಯ ಬಟ್ಟೆಗಳನ್ನು ಹಾಕಿ ದೇವರ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಆಚರಣೆ ಮಾಡುವಂತದ್ದು ಇರಬಹುದು ಯಾಕಂದ್ರೆ ಇದೆಲ್ಲವೂ ಕೂಡ ಭಾರತೀಯ ಪದ್ಧತಿ ಭಾರತೀಯ ಕಾಲಮಾನ ಶುರುವಾಗುವುದು ಸೂರ್ಯೋದಯದಿಂದ ಮಧ್ಯರಾತ್ರಿಯಿಂದ ಅಲ್ಲ ಆ ಮಧ್ಯರಾತ್ರಿಯಿಂದ ಶುರುವಾದ ಅದು ಅದು ಬೇರೆ ಪದ್ಧತಿ ಅದು ಆ ಮಧ್ಯರಾತ್ರಿಯಿಂದ ಯಾಕೆ ಶುರು ಮಾಡಿದ್ರು ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಆದರೆ ಸೂರ್ಯೋದಯದಿಂದ ಶುರು ಮಾಡುವುದಕ್ಕೆ ವೈಜ್ಞಾನಿಕ ಆಧಾರ ಇದೆ ಯಾಕಂದ್ರೆ ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ ಗಳಿಗೂ ಬೇಸ್ ಆಗಿರುವಂತದ್ದು ಸೂರ್ಯ ಹಾಗಾಗಿ ಸೂರ್ಯ ಹುಟ್ಟುವಾಗ ನಮ್ಮ ಕಾಲಮಾನದ ಪದ್ಧತಿಯ ಒಂದು ಗಣನೆ ಕೂಡ ಶುರು ಹಾಗಾಗಿ ಸೂರ್ಯೋದಯದ ಸಮಯದಲ್ಲಿ ಶುರು ಮಾಡುವಂತದ್ದು ಒಳ್ಳೆಯ ಆಚರಣೆಗಳ ಮೂಲಕ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡುವಂತದ್ದು ಮತ್ತು ಎಲ್ಲ ಹಬ್ಬಗಳ ಹಿಂದೆ ಇರುವ ಈ ವೈಜ್ಞಾನಿಕ ಅಂಶಗಳನ್ನು ಆಧ್ಯಾತ್ಮಿಕ ಅಂಶಗಳನ್ನು ನಾವು ಗಮನಿಸುವಂತದ್ದು ಈ ಮೂಲಕ ನಾವು ನಮ್ಮ ನೆಲದ ಈ ಸಂಸ್ಕೃತಿಗೆ ನಿಜವಾದ ಗೌರವವನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇಷ್ಟು ಹೊತ್ತು ಸಹನೆಯಿಂದ ಕೇಳಿದ ಎಲ್ಲರಿಗೂ ನಮಸ್ಕಾರ ಕಾಲಾಯ ತಸ್ಮೈ ನಮಃ ಭಾರತೀಯ ಕಾಲಗಣನೆಯ ಪದ್ಧತಿ ಇದರ ಬಗ್ಗೆ ಒಂಥರ ಇದು ಗಹನವಾದ ವಿಷಯವೇ ಅದನ್ನು ಸರಳವಾಗಿ ಎಲ್ಲರಿಗೂ ಆಕರ್ಷಕವಾಗಿ ನಮಗೆ ಸುಮಾರು 40 ನಿಮಿಷಗಳ ಕಾಲ ರೋಹಿತ್ ಚಕ್ರತೀರ್ಥ ಅವರು ಮನದಟ್ಟು ಮಾಡಿಕೊಟ್ಟಿದ್ದಾರೆ ಅವರಿಗೆ ಮಿಥಿಕ್ ಸೊಸೈಟಿಯ ಪರವಾಗಿ ಮತ್ತು ಹಾದಿಗಲ್ಲು ಅಭಯಲಕ್ಷ್ಮಿ ನರಸಿಂಹ ದೇವಸ್ಥಾನದ ಸಹಯೋಗದಲ್ಲಿ ಇವತ್ತಿನ ಕಾರ್ಯಕ್ರಮ ಆರಂಭವಾಗಿದೆ ಅವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೆಯೇ ಅವರಿಗೆ ಗೌರವಿಸಬೇಕು ಅಂತೇಳಿ ನಾಗರಾಜ್ ಅವರನ್ನ ಕೇಳ್ಕೊಳ್ತೇನೆ ವಂದನಾರ್ಪಣೆಗೆ ಮುಂಚೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂದು ವಿವರವನ್ನು ಕೊಡ್ತೇನೆ ಏಪ್ರಿಲ್ 8ನೇ ತಾರೀಕು ಒಂದು ವಿಶೇಷವಾದಂತಹ ಒಂದು ದಿನದ ಸೆಮಿನಾರ್ ಅನ್ನು ಹಮ್ಮಿಕೊಂಡಿದೆ ಬಹಿಷ್ಕೃತ ಭಾರತದಿಂದ ಪ್ರಬುದ್ಧ ಭಾರತದ ಕಡೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ನಮಗೆ ಗೊತ್ತಿರಾಗಿ 14 ಏಪ್ರಿಲ್ ಜನ್ಮದಿನ ಅದಕ್ಕೆ 4-5 ದಿನ ಮುಂಚೆನೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅವತ್ತು ನಮ್ಮ ಮಧ್ಯೆ ಡಾಕ್ಟರ್ ಸಂಜಯ್ ಪಾಸ್ವಾನ್ ಇರ್ತಾರೆ ಅವರು ಪಾಟ್ನಾದಿಂದ ಬರ್ತಿದ್ದಾರೆ ಅದರ ಜೊತೆಗೆ ಇಲ್ಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಗಂಗಾಧರ ಅವರಿರ್ತಾರೆ ತುಮಕೂರಿನಿಂದ ಡಾಕ್ಟರ್ ಬಿ ಗೋವಿಂದರಾಯ ಅವರಿರ್ತಾರೆ ಸಮಾರೋಪ ಗೋಷ್ಠಿಯಲ್ಲಿ ಡಾಕ್ಟರ್ ಜಿ ಬಿ ಹರೀಶ್ ಅವರಿರ್ತಾರೆ ಹೀಗಾಗಿ ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆ 10:30 ಸಂಜೆವರೆಗೂ ಕಾರ್ಯಕ್ರಮ ಒಂದರಿಂದ ಸೆಮಿನಾರ್ ತಾವೆಲ್ಲರೂ ದಯವಿಟ್ಟು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ ತಮ್ಮ ಸ್ನೇಹಿತರಿಗೂ ತಿಳಿಸಬೇಕು ಅಂಥೇಳಿ ಈ ಮೂಲಕ ಪ್ರಾರ್ಥನೆ ಇವತ್ತು ಬಿಡುಗಡೆ ಆದಂಥ ದಿನದರ್ಶಿಕೆ ಕ್ಯಾಲೆಂಡರ್ ಎಲ್ಲರಿಗೂ ಸಿಗುತ್ತೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗಬೇಕು ಅಂಥೇಳಿ ಪ್ರಾರ್ಥನೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಮಿಥಿಕ್ ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀಯುತ ಕೃ ನರಹರಿ ಅವರಿಗೆ ಧನ್ಯವಾದಗಳು ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥ ಹಾದಿಗಲ್ಲು ಲಕ್ಷ್ಮೀನಾರಾಯಣ ಅವರಿಗೂ ಕೂಡ ಧನ್ಯವಾದಗಳು ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿದಂಥ ಶ್ರೀಯುತ ಬಿ ಎಂ ವರುಣ್ ಅವರಿಗೂ ಕೂಡ ಧನ್ಯವಾದಗಳು ಈಗಾಗಲೇ ಉಲ್ಲೇಖ ಆಗಿದೆ ರೋಹಿತ್ ಚಕ್ರತೀರ್ಥ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುಗಡೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಭಾರತೀಯ ಕಾಲಗಣನೆ ಬಗ್ಗೆ ವಿಚಾರವನ್ನು ಪ್ರಕಟ ಮಾಡಿದ್ದಾರೆ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ
ಭಾನುವಾರ ಮನೆ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಅನೇಕ ಹಿರಿಯರು ಮತ್ತೆ ಸಭಿಕರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಾ ಈ ನಿಮ್ಮೆಲ್ಲರ ಭಾಗವಹಿಸಿಕೆಯಿಂದ ಕಾರ್ಯಕ್ರಮದ ಮೆರುಗು ಮತ್ತಷ್ಟು ಹೆಚ್ಚಿದೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಗೆಲ್ಲರಿಗೂ ಕೂಡ ಕೆಳಗಡೆ ಭೋಜನ ಕಾಯ್ತಾ ಇದೆ ದಯಮಾಡಿ ಭೋಜನವನ್ನು ಸ್ವೀಕರಿಸಿ ಹೊರಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ।